2019ರಲ್ಲಿ ಕಿಯಾ ಸೆಲ್ಟಾಸ್, 2020ರಲ್ಲಿ ಕಿಯಾ ಕಾರ್ನಿವಲ್, 2021ರಲ್ಲಿ ಕಿಯಾ ಸಾನೆಟ್, 2022ಕ್ಕೆ ಕಿಯಾ ಕಡೆಯಿಂದ ನೆಕ್ಸ್ಟ್ ಕಾರ್ ಯಾವುದು? ನಮಸ್ಕಾರ, ಸ್ವಾಗತ ಕಾರ್ ಡ್ರೈವ್ಸ್ಪಾರ್ಕ್, ದಿಸ್ ಇಸ್ ಭಾರದ್ವಾಜ್. ಅಂಡ್ ಇವತ್ತು ನಿಮಗೆ ಪರಿಚಯ ಮಾಡಿಸ್ಕೊಡ್ತಿರುವುದು ಕಿಯಾ ಕಾರೆನ್ಸ್. ಸೊ ಇದು ಒಂದು MPV SUV ಏನು ಅಂತ ಇವಾಗ ಈ ವಿಡಿಯೋ ತಿಳ್ಕೊಳ್ಳೋಣ, ಬನ್ನಿ ಶುರು ಮಾಡೋಣ. ಸೊ ಇವಾಗ ಒಂದು ಈ ಕಿಯಾ ಕಾರೆನ್ಸ್ನ ಫ್ರಂಟ್ ಡಿಸೈನ್ ಬಗ್ಗೆ ಮಾತಾಡಕ್ ಮುಂಚೆ ಇದರ ಒಂದು ವೇರಿಯಂಟ್ ಮತ್ತೆ ಸೀಟಿಂಗ್ ಕಾನ್ಫಿಗರೇಷನ್ ಡೀಟೇಲ್ಸ್ ಅನ್ನು ನಿಮಗೆ ಕೊಟ್ಬಿಡ್ತೀನಿ. ಇದರಲ್ಲಿ ನಿಮಗೆ 5 ವೇರಿಯಂಟ್ಸ್ ಅವೈಲೇಬಲ್ ಇದೆ, ಸ್ಟಾರ್ಟಿಂಗ್ ಫ್ರಮ್ ಪ್ರೀಮಿಯಂ, ಪ್ರೆಸ್ಟೀಜ್, ಪ್ರೆಸ್ಟೀಜ್ ಪ್ಲಸ್, ಲಕ್ಸುರಿ ಅಂಡ್ ಲಕ್ಸುರಿ ಪ್ಲಸ್. ಹಾಗೆ ಇದರಲ್ಲಿ 2 ಸೀಟಿಂಗ್ ಕಾನ್ಫಿಗರೇಷನ್ ಇದೆ, 6 and 7 ಸೀಟಿಂಗ್ ಕಾನ್ಫಿಗರೇಷನ್. 6 ಸೀಟ್ ಅಲ್ಲಿ ನಿಮಗೆ ಸೆಕೆಂಡ್ ರೋ ನಲ್ಲಿ ಕ್ಯಾಪ್ಟನ್ ಸೀಟ್ ಬಂತು ಅಂತಂದ್ರೆ ಅದೇ ನಿಮಗೆ 7 ಸೀಟ್ ಅಲ್ಲಿ ಸೆಕೆಂಡ್ ರೋ ನಲ್ಲಿ ನಿಮಗೆ ಒಂದು ಬೆಂಚ್ ಸೀಟ್ ನೋಡಕ್ಕೆ ಸಿಗುತ್ತೆ. ಸೊ ಈ ಒಂದು ವೇರಿಯಂಟ್ ನಮ್ಮ ಮುಂದೆ ಇರೋದು ಟಾಪ್ ಆಫ್ ದ ಲೈನ್ ಡೀಸೆಲ್ ಆಟೋಮ್ಯಾಟಿಕ್ ಲಕ್ಸುರಿ ಪ್ಲಸ್ ವೇರಿಯಂಟ್, ಒಂದು ವೈಟ್ ಕಲರ್ ಅಲ್ಲಿ. ಇದರಲ್ಲಿ ನಿಮಗೆ ಹಲವಾರು ಕಲರ್ ಆಪ್ಷನ್ಸ್ ಕೂಡ ನೋಡಕ್ಕೆ ಸಿಗುತ್ತೆ. ನೆಕ್ಸ್ಟ್ ಇವಾಗ ಇದರ ಒಂದು ಫ್ರಂಟ್ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಿಮಗೆ ನೋಡಿದ ತಕ್ಷಣನೇ ಈ ಒಂದು ಎಲಿಮೆಂಟ್ ಏನಿದೆ, ಲೈಟಿಂಗ್ ಎಲಿಮೆಂಟ್, ಇದು ಖಂಡಿತ ನಿಮಗೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, DRL, ಇದೊಂದು ಸ್ಟಾರ್ ಕಾನ್ಸ್ಟಲೇಷನ್ ಏನ್ ಬರುತ್ತೆ ಅಂದ್ರೆ ಒಂದು ನಕ್ಷತ್ರದ ಕಾನ್ಸ್ಟಲೇಷನ್ ಅಂತ ಏನ್ ಕರೀತಾರೆ ಅದ್ರ ಮೇಲಿಂದ ಇನ್ಸ್ಪೈರ್ ಆಗಿ ತಗೊಂಡಿರೋ ಒಂದು DRL. ಇದು ಒಂದು ಡ್ಯುವಲ್ ಫಂಕ್ಷನ್ DRL ಕೂಡ. ಇದರಲ್ಲಿ ನಿಮಗೆ ಟರ್ನ್ ಸಿಗ್ನಲ್ ಇಂಡಿಕೇಟರ್ಸ್ ಆನ್ ಮಾಡ್ತು ಅಂತಂದ್ರೆ ಇದು ಟರ್ನ್ ಸಿಗ್ನಲ್ ಇಂಡಿಕೇಟರ್ ಆಗಿ ಕೂಡ ಫಂಕ್ಷನ್ ಮಾಡುತ್ತೆ. ಅದ್ರ ಕೆಳಗಡೆ ನಿಮ್ಗೆ ಹೋಯ್ತು ಅಂತಂದ್ರೆ ಇಲ್ಲಿ ಮೇನ್ ಹೆಡ್ ಲ್ಯಾಂಪ್ ನ ಪ್ಲೇಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ 3-pod ಕ್ಲಸ್ಟರ್ ಏನಿದೆ ಅದು ಕಂಡು ಬರುತ್ತೆ. ನಿಮ್ಗೆ ಔಟ್ ಸೈಡ್ 2 ಒಂದು ಕ್ಲಸ್ಟರ್ ಲೋ ಬೀಮ್ ಆಗಿದ್ರೆ ಇನ್ಸೈಡ್ ಕ್ಲಸ್ಟರ್ ಏನಿದೆ ಅದು ನಿಮ್ಗೆ ಒಂದು ಹೈ ಬೀಮ್ ಎಲಿಮೆಂಟ್. ಸೊ ಇದರಿಂದ ನಿಮ್ಗೆ ಒಂದು ಎಂಟೈರ್ ಕಾರ್ ಅಲ್ಲಿ LED ಲೈಟಿಂಗ್ ನೋಡಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ಇದರ ಗ್ರಿಲ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಿಮ್ಗೆ ಮೇಲ್ಗಡೆ ಇರೋ ಗ್ರಿಲ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾನು ಪಿಯಾನೋ ಬ್ಲಾಕ್ ಫಿನಿಶ್ ನ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಕ್ಲೋಸ್ಡ್ ನರ್ಲ್ಡ್ ಗ್ರಿಲ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮ್ಗೆ ಒಂದು ಕೆಳಗಡೆ ಕೂಡ ಪಿಯಾನೋ ಬ್ಲಾಕ್ ಫಿನಿಶ್ ನೋಡಕ್ಕೆ ಸಿಗುತ್ತೆ. ಪ್ಲಸ್ ಮಧ್ಯದಲ್ಲಿ ನಿಮ್ಗೆ ಒಂದು ಕ್ರೋಮ್ ಎಲಿಮೆಂಟ್ ನ ಒಂದು ಸ್ಟ್ರಿಪ್ ನ ಕೊಟ್ಟಿದ್ದಾರೆ. ಸೊ ಇದರಿಂದ ಒಂದು ಸೆನ್ಸ್ ಆಫ್ ವಿಡ್ತ್ ಏನ್ ಕಾಣಿಸುತ್ತೆ ಆ ಫ್ರಂಟ್ ಇಂದ ಅದು ಡೆಫಿನೆಟ್ಲಿ ಈ ಒಂದು ಕ್ರೋಮ್ ಸ್ಟ್ರಿಪ್ ನಿಂದ ಕಂಡು ಬರುತ್ತೆ. ಸೊ ಅದರಿಂದ ನೀವು ದೂರದಿಂದ ನೋಡಿದಾಗ ಇದೊಂದು ಎಕ್ಸ್ ಶೇಪ್ ಡಿಸೈನ್ ಎಲಿಮೆಂಟ್ ಕಂಡು ಬರುತ್ತೆ. ಮತ್ತೆ ಈ ಒಂದು ಕಿಯಾ ಕಾರೆನ್ಸ್ ನ ಫ್ರಂಟ್ ಬಂಪರ್ ಅಲ್ಲಿ ನೋಡಿದಾಗ ನಿಮ್ಗೆ ಕಿಯಾ ಅವರ ಒಂದು ಸಿಗ್ನೇಚರ್ ಟೈಗರ್ ನೋಸ್ ಗ್ರಿಲ್ ಏನಿದೆ ಅದು ಕಂಡು ಬರುತ್ತೆ. ನಿಮ್ಗೆ ಆ ಒಂದು ಟೈಗರ್ ನೋಸ್ ಗ್ರಿಲ್ ಸುತ್ತ ನಿಮ್ಗೆ ಒಂದು ಕ್ರೋಮ್ ಎಲಿಮೆಂಟ್ ನ ಸರೌಂಡ್ ಮಾಡಿ ಕೊಟ್ಟಿದ್ದಾರೆ. ಸೊ ಅಗೇನ್ ಅವರ ಒಂದು ಡಿಸೈನ್ ಫಿಲಾಸಫಿ ಏನಿದೆ ಅದನ್ನ ಕಿಯಾ ಕಾರನ್ಸ್ ಅಲ್ಲಿ ಕೂಡ ಅವರು ಕಂಟಿನ್ಯೂ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ಆ ಒಂದು ಟೈಗರ್ ನೋಸ್ ಗ್ರಿಲ್ ನ ಎರಡು ಬದಿಯಲ್ಲಿ ನಿಮ್ಗೆ ಒಂದು ಐಸ್ ಕ್ಯೂಬ್ ಶೇಪ್ಡ್ ಫಾಗ್ ಲ್ಯಾಂಪ್ಸ್ ಏನಿದೆ ಅದು ನೋಡಕ್ಕೆ ಸಿಗುತ್ತೆ. 3 ಫಾಗ್ ಲ್ಯಾಂಪ್ ನಿಮ್ಗೆ ಒಂದ್ರ ಮೇಲೆ ಒಂದು ಪ್ಲೇಸ್ ಮಾಡಿದ್ದಾರೆ. ಇದು ನೀವು ಸೆಲ್ಟಾಸ್ ಅಲ್ಲಿ ಕೂಡ ನೋಡಿರ್ತೀರಾ, ಅದೇ ತರಾನೇ ಒಂದು ಫಾಗ್ ಲ್ಯಾಂಪ್ ಇದ್ರಲ್ಲಿ ಪ್ಲೇಸ್ ಮಾಡಿದ್ದಾರೆ, ಬಟ್ ಡಿಸೈನ್ ಸ್ವಲ್ಪ ಚೇಂಜ್ ಇದೆ. ಇನ್ನ ಕೊನೆಯದಾಗಿ ಇದರ ಒಂದು ಬಾನೆಟ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಂದು ಸಿಂಪಲ್ ಲುಕಿಂಗ್ ಬಾನೆಟ್ ನಿಮ್ಗೆ ಕೊಟ್ಟಿದ್ದಾರೆ. ಒಂದು ಸ್ಟ್ರಾಂಗ್ ಲೈನ್ ಇದೆ ಸುತ್ತ, ಅದರಿಂದ ಇದಕ್ಕೆ ಒಂದು ಮಸ್ಕ್ಯುಲರ್ ಲುಕ್ ಏನಿದೆ ಅದು ಕೊಡುತ್ತೆ. ಪ್ಲಸ್ ನಿಮ್ಗೆ ಒಂದು ಹೊಸ ಕಿಯಾ ಲೋಗೋ ಇನ್ ಬ್ರಷ್ಡ್ ಅಲ್ಯೂಮಿನಿಯಂ ಫಿನಿಶ್ ಕೂಡ ನೋಡಕ್ಕೆ ಸಿಗುತ್ತೆ. ಸೊ ಇದು ಈ ಕಿಯಾ ಕಾರ್ನ ನ ಒಂದು ಫ್ರಂಟ್ ಡಿಸೈನ್. ಇವಾಗ ಇದರ ಸೈಡ್ ಡಿಸೈನ್ ಬಗ್ಗೆ ಮಾತಾಡೋಣ, ಬನ್ನಿ. ಸೊ ಇವಾಗ ನಿಮ್ಗೆ ಈ ಒಂದು ಕಿಯಾ ಕಾರ್ನ್ಸ್ ನ ಸೈಡ್ ಪ್ರೊಫೈಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಸೈಡ್ ಇಂದ ನೋಡಿದಾಗ ಇದರ ಒಂದು ಮ್ಯಾಸಿವ್ ಪ್ರಪೋರ್ಷನ್ಸ್ ಏನಿದೆ ಅದನ್ನ ನೋಡಬಹುದು. ಏನಕ್ಕೆ ಮ್ಯಾಸಿವ್ ಅಂತಂದ್ರೆ ಇದರಲ್ಲಿ ಇರೋ ಒಂದು ವೀಲ್ ಬೇಸ್ ಏನಿದೆ ಅದು ಲಾಂಗೆಸ್ಟ್ ಇನ್ ದ ಸೆಗ್ಮೆಂಟ್. ಸೊ ಅದರಿಂದ ನಿಮ್ಗೆ ಇಂಟೀರಿಯರ್ ಸ್ಪೇಸ್ ಏನಿದೆ ಅದು ಕೂಡ ತುಂಬಾ ಚೆನ್ನಾಗಿದೆ, ಅದ್ರ ಬಗ್ಗೆ ಈ ಮುಂದೆ ಮಾತಾಡೋಣ. ಬಟ್ ಇವಾಗ ಇದರ ಒಂದು ಸೈಡ್ ಪ್ರೊಫೈಲ್ ನಲ್ಲಿರೋ ಒಂದು ಡಿಸೈನ್ ಎಲಿಮೆಂಟ್ಸ್ ಬಗ್ಗೆ ಇವಾಗ ನಿಮ್ಗೆ ಹೇಳ್ತೀನಿ. ಸ್ಟಾರ್ಟಿಂಗ್ ವಿತ್, ಇದರಲ್ಲಿ ನಿಮ್ಗೆ ಒಂದು ಡ್ಯುಯಲ್ ಟೋನ್ 16-inch ಅಲಾಯ್ ವೀಲ್ಸ್ ನೋಡಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ORVMs ಕೂಡ ಒಂದು ಡ್ಯುಯಲ್ ಟೋನ್ ಲುಕ್ ನ ಕೊಟ್ಟಿದ್ದಾರೆ, ವೈಟ್ ಅಂಡ್ ಬ್ಲಾಕ್ ಒಂದು ಕಲರ್ ನಿಂದ. ಅದ್ರ ಜೊತೆಗೆ ನಿಮ್ಗೆ ಡೋರ್ ಹ್ಯಾಂಡಲ್ಸ್ ಕೂಡ ಒಂದು ಕ್ರೋಮ್ ಲುಕ್ ನ ಕೊಟ್ಟಿದ್ದಾರೆ. ಪ್ಲಸ್ ಇಲ್ಲಿ ವಿಂಡೋ ಲೈನ್ ಏನ್ ನೀವು ನೋಡ್ತಾ ಇದೀರಾ, ಬಾಟಮ್ ವಿಂಡೋ ಲೈನ್, ಇದು ಕೂಡ ಒಂದು ಕ್ರೋಮ್ ಆಕ್ಸೆಂಟ್ಸ್ ನ ಹೊಂದಿದೆ. ಅದರಿಂದ ಇದರ ಒಂದು ಪ್ರೀಮಿಯಂ ಲುಕ್ ಏನಿದೆ ಅದು ಇನ್ನ ಜಾಸ್ತಿ ಎನ್ಹಾನ್ಸ್ ಆಗುತ್ತೆ. ಬಟ್ ನೀವು ನೋಟಿಸ್ ಮಾಡ್ದಂಗೆನೆ ಡೆಫಿನೆಟ್ಲಿ ನೋಟಿಸ್ ಮಾಡಿರ್ತೀರಾ, ಮುಂದೆಯಿಂದ ನೋಡಿದಾಗ ನಿಮ್ಗೆ ಒಂದು MPV ಲುಕ್ ಇತ್ತು ಅಂತಂದ್ರೆ ಹಿಂದೆಯಿಂದ ನಿಮ್ಗೆ ಒಂದು SUV ಬೇಸ್ಡ್ ಲುಕ್ ಇದರಲ್ಲಿ ಕಾಣುತ್ತೆ. ಅದೇನಕ್ಕೆ ಅಂತಂದ್ರೆ ಇದೊಂದು ಸ್ಟ್ರಾಂಗ್ ಡಿ ಪಿಲ್ಲರ್ ಏನಿದೆ ಅದರಿಂದ, ಮತ್ತೆ ಇಲ್ಲಿ ಡೋರ್ ಕ್ಲಾಡಿಂಗ್ಸ್ ಏನ್ ಕೊಟ್ಟಿದ್ದಾರೆ ಅದು ಒಂದು ಬ್ಲಾಕ್ ಡೌಟ್ ಎಲಿಮೆಂಟ್ ನಿಂದ. ಮತ್ತೆ ನೀವು ಇಲ್ಲೇನು ನೋಡ್ತಾ ಇದೀರಾ, ವೀಲ್ ಆರ್ಚರ್ಸ್ ಏನಿದೆ ಅದರಲ್ಲಿ ಕೂಡ ಒಂದು ಫ್ಲೇಡ್ ವೀಲ್ ಆರ್ಚರ್ಸ್ ಕೊಟ್ಟು ಅಲ್ಲಿ ಕೂಡ ನಿಮ್ಗೆ ಕ್ಲಾಡಿಂಗ್ ಕೊಟ್ಟಿರೋದು, ಮತ್ತೆ ಡೋರ್ ಬಾಟಮ್ ಏನಿದೆ ಅಲ್ಲಿ ಕೂಡ ನಿಮ್ಗೆ ಒಂದು ಡ್ಯುಯಲ್ ಟೋನ್ ಕ್ಲಾಡಿಂಗ್ ಕೊಟ್ಟಿದ್ದಾರೆ ವಿತ್ ಅಲ್ಯೂಮಿನಿಯಂ ಬ್ರಷ್ಡ್ ಅಲ್ಯೂಮಿನಿಯಂ ಇನ್ಸರ್ಟ್ ಮಧ್ಯದಲ್ಲಿ. ಸೊ ಇದ್ರೆಲ್ಲದ್ರಿಂದ ಪ್ಲಸ್ ಇದೊಂದು ಶೋಲ್ಡರ್ ಲೈನ್ ನೀವೇನು ನೋಡ್ತಾ ಇದ್ರ ಹಿಂದೆ ಆಗಿರ್ಬೋದು, ಪ್ಲಸ್ ಮುಂದೆ ಹೆಡ್ ಲ್ಯಾಂಪ್ ನಿಂದ ಬಂದಿರೋ ಒಂದು ಶೋಲ್ಡರ್ ಲೈನ್ ಆಗಿರ್ಬೋದು, ಇದೆಲ್ಲದರಿಂದ ಒಂದು SUV-ish ಲುಕ್ ಇದಕ್ಕೆ ಕೊಡುತ್ತೆ. ಸೊ ಈ ಕಡೆಯಿಂದ ನೀವು ನೋಡ್ತು ಅಂತಂದ್ರೆ ಸ್ವಲ್ಪ ರೇರ್ ಪೋರ್ಷನ್ ಆಫ್ ದ ಸೈಡ್ ಪ್ರೊಫೈಲ್ ಅಲ್ಲಿ ನಿಮ್ಗೆ SUV ತರ ಕಂಡೇ ಕಾಣುತ್ತೆ. ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ತಿಳಿಸಿ. ಸೊ
ಇವಾಗ ನಾವು ಈ ಒಂದು ಕಿಯಾ ಕಾರೆನ್ಸ್ ನ ರಿಯರ್ ಡಿಸೈನ್ ಬಗ್ಗೆ ಮಾತಾಡೋಣ. ಸೊ ರಿಯರ್ ಡಿಸೈನ್ ಅಲ್ಲಿ ನೀವು ಈ ಒಂದು ಐ ಕ್ಯಾಚಿಂಗ್ ಫೀಚರ್ ಇದರಲ್ಲಿ ನಿಮ್ಗೆ ನೋಡಕ್ಕೆ ಸಿಗೋದು ಅಂತಂದ್ರೆ ಇದರ ಒಂದು ಲೈಟ್ ಬಾರ್ ಮತ್ತೆ ಸ್ಪ್ಲಿಟ್ ಎಲ್ಇಡಿ ಟೈಲ್ ಲ್ಯಾಂಪ್ಸ್. ಸೊ ಈ ಎಲ್ಇಡಿ ಟೈಲ್ ಲ್ಯಾಂಪ್ಸ್ ನಿಮ್ಗೆ ಒಂದು ಕಾನ್ಸ್ಟಲೇಷನ್ ಫೀಚರ್ ಏನಿದೆ, ಸ್ಟಾರ್ ಕಾನ್ಸ್ಟಲೇಷನ್ ಫೀಚರ್ ಮುಂದೆ ನೋಡಿದಂಗೆ ಅದೇ ಒಂದು ಪ್ಯಾಟರ್ನ್ ಇಲ್ಲಿ ಕೂಡ ಫಾಲೋ ಮಾಡಿದ್ದಾರೆ. ನಿಮ್ಗೆ ಒಂದು ಅಟ್ರಾಕ್ಟಿವ್ ಡಿಸೈನ್ ನ ನೋಡಕ್ಕೆ ಸಿಗುತ್ತೆ. ಬಟ್ ಈ ಮಧ್ಯದಲ್ಲಿ ಏನು ನೀವು ಬೆಟ್ ನೋಡ್ತಾ ಇದ್ದೀರಾ, ಇದು ಫಂಕ್ಷನಲ್ ಬೆಟ್ ಅಲ್ಲ, ಸುಮ್ಮನೆ ಒಂದು ಜಾಯಿನ್ ಮಾಡೋದಕ್ಕೆ ಇರೋ ಒಂದು ಲೈಟ್ ಬಾರ್ ಅಷ್ಟೇನೆ. ಇದರಲ್ಲಿ ಯಾವುದೇ ತರದೊಂದು ಲೈಟ್ ಬರಲ್ಲ. ಸೊ ಅದ್ರ ಜೊತೆಗೆ ಇದರ ಒಂದು ಥರ್ಡ್ ಸ್ಟಾಪ್ ಲ್ಯಾಂಪ್ ನಿಮಗೆ ಸೇಮ್ ಸ್ಪಾಯ್ಲರ್ ಅಲ್ಲಿ ಏನಿದೆ ಅಲ್ಲೇ ಇಂಟಿಗ್ರೇಟ್ ಆಗಿದೆ. ಪ್ಲಸ್ ಒಂದು ಥಿಕ್ ಸ್ಪಾಯ್ಲರ್ ಕೂಡ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಪ್ಲಸ್ ನಿಮಗೆ ಒಂದು ವೈಪರ್ ವಾಷರ್ ಮತ್ತೆ ಒಂದು ಡಿಫಾಗರ್ ಕೂಡ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಪ್ಲಸ್ ಓವರ್ ಆಲ್ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಮುಂದೆಯಿಂದ ಹಿಂದೆ ನಿಮಗೆ ಇನ್ನೊಂದು ಎಸ್ ಯು ವಿ ಲುಕ್ ಇದರಲ್ಲಿ ಕಾಣುತ್ತೆ. ಒಂದು ಸಿಂಪಲ್ ಡಿಸೈನ್, ಒಂದು ಮಸ್ಕ್ಯುಲರ್ ಲುಕ್ ಇದರಲ್ಲಿ ಕೊಡುತ್ತೆ. ಒಂದು ವೈಡ್ ಆಂಗಲ್ ಆಗಿ ಕಾಣಿಸೋ ತರ ಒಂದು ಲುಕ್ ಇದೆ ನಿಮಗೆ, ಎಸ್ಪೆಷಲಿ ಈ ಒಂದು ಲೈಟ್ ಬಾರ್ ನಿಂದ. ಅದ್ರ ಜೊತೆಗೆ ನಿಮಗೆ ಹಲವಾರು ಬ್ಯಾಚ್ ಗಳು ಇಲ್ಲಿ ನೋಡಕ್ಕೆ ಸಿಗುತ್ತೆ. ಕಿಯಾ ಅವರ ಒಂದು ಹೊಸ ಲೋಗೋ ಆಗಿರ್ಬೋದು, ಕಾರೆನ್ಸ್ ನ ಒಂದು ಲೋಗೋ ಆಗಿರ್ಬೋದು, ಇಲ್ಲಾಂತಂದ್ರೆ ಆಟೋ ಅನ್ನೋದು, ಯಾಕಂದ್ರೆ ಇದೊಂದು ಆಟೋಮ್ಯಾಟಿಕ್ ಕಾರ್ ಆಗಿರೋದ್ರಿಂದ ಒಂದು ಆಟೋ ಅನ್ನೋ ಒಂದು ಬ್ಯಾಚ್ ಕೂಡ ಇಲ್ಲಿ ನೋಡಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ನೀವು ಕೆಳಗಡೆ ನೋಡ್ತು ಅಂತಂದ್ರೆ ಬಂಪರ್ ಅಲ್ಲಿ ಕೂಡ ನಿಮಗೆ ಹಲವಾರು ವಸ್ತುಗಳು ನೋಡಕ್ಕೆ ಸಿಗುತ್ತೆ. ಒಂದು ಮ್ಯಾಟ್ ಬ್ಲಾಕ್ ಫಿನಿಶ್ ಆಗಿತ್ತು ಅಂತಂದ್ರೆ ಒಂದು ಕ್ರೋಮ್ ಫಿನಿಶ್ ನಿಂದ ಒಂದು ಆಕ್ಸೆಂಟ್ ನಿಮ್ಗೆ ನೋಡಕ್ ಸಿಗುತ್ತೆ. ಪ್ಲಸ್ ಕೆಳಗಡೆ ನೋಡ್ತು ಅಂದ್ರೆ ಫುಲ್ ಬಾಟಮ್ ಅಲ್ಲಿ ನಿಮ್ಗೆ ಒಂದು ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ ಕೂಡ ಒಂದು ಟ್ರಿಮ್ ನ ಕೊಟ್ಟಿದ್ದಾರೆ. ಬಟ್ ಎಸ್ಪೆಷಲಿ ಈ ಒಂದು ಕ್ರೋಮ್ ಟ್ರಿಮ್ ಏನಿದೆ ಅದು ನನಗೆ ಒಂದು ಸ್ವಲ್ಪ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಈ ಒಂದು ಕೆಳಗಡೆ ಕ್ರೋಮ್ ಟ್ರಿಮ್ ಏನಿದೆ ಇದು ಒಂದು ಬ್ಲಾಕ್ ಡಾಟ್ ಎಲಿಮೆಂಟ್ ಆಗಿ ಕೊಟ್ಟಿತ್ತು ಅಂತಂದ್ರೆ ಈ ಒಂದು ರೇರ್ ಲುಕ್ ಏನಿದೆ ಅದು ಇನ್ನೂ ಚೆನ್ನಾಗೆ ಕಂಡಿರೋದು. ಏನಕ್ಕೆ ಈ ತರ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಒಂದು ಬ್ಲಾಕ್ ಡಾಟ್ ಎಲಿಮೆಂಟ್ ಏನು ನೀವು ನೋಡ್ತಾ ಇದ್ದೀರಾ ರೇರ್ ವಿಂಡ್ಶೀಲ್ಡ್ ಪಕ್ಕದಲ್ಲಿ, ಈ ಒಂದು ಬ್ಲಾಕ್ ಡಾಟ್ ಎಲಿಮೆಂಟ್ಗೆ ಆ ಬ್ಲಾಕ್ ಡಾಟ್ ಟ್ರಿಮ್ ಕಾಂಪ್ಲಿಮೆಂಟ್ ಆಗಿ ಒಂದು ಓವರ್ ಆಲ್ ಒಳ್ಳೆ ಲುಕ್ ಕೊಡ್ತಾ ಇತ್ತು. ಸೊ ಅದ್ರ ಜೊತೆಗೆ ಈ ಒಂದು ರೇರ್ ಡಿಸೈನ್ ನ ಮಾತಾಡ್ತಾ ಇದರ ಒಂದು ಇಂಪಾರ್ಟೆಂಟ್ ಫೀಚರ್ ಬಗ್ಗೆ ಮಾತಾಡೋಣ, ಅದು ಬೂಟ್ ಸ್ಪೇಸ್. ಸೊ ಈ ಒಂದು ಬೂಟ್ ನ ಆಕ್ಸೆಸ್ ಮಾಡೋಕ್ಕೆ ನಿಮ್ಗೆ ಎರಡು ರೀತಿ ಇದೆ. ಒಂದು ಕೀ ಫಾಬ್ ನಲ್ಲಿರೋ ಒಂದು ಬಟನ್ ನ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿದ್ರೆ ಅನ್ಲಾಚ್ ಆಗುತ್ತೆ, ಇಲ್ಲಾಂತಂದ್ರೆ ಇಲ್ಲೇ ಇರೋ ಒಂದು ರಿಕ್ವೆಸ್ಟ್ ಸೆನ್ಸರ್ ನ ನೀವು ಪ್ರೆಸ್ ಮಾಡಿ ಬೂಟ್ ನ ಓಪನ್ ಮಾಡಬಹುದು. ಸೊ ಈ ಒಂದು ರಿಕ್ವೆಸ್ಟ್ ಸೆನ್ಸರ್ ಎಲ್ಲಿ ಪ್ಲೇಸ್ ಆಗಿದೆ ಅಂದ್ರೆ ಇಲ್ಲೊಂದು ರೇರ್ ವ್ಯೂ ಕ್ಯಾಮ್ರಾ ಏನಿದೆ ಅದ್ರ ಪಕ್ಕದಲ್ಲಿ ಪ್ಲೇಸ್ ಮಾಡಿದ್ದಾರೆ. ಈ ಒಂದು ರಿಕ್ವೆಸ್ಟ್ ಸೆನ್ಸರ್ ನ ಪ್ರೆಸ್ ಮಾಡಿ ಬೂಟ್ ನ ರಿಲೀಸ್ ಮಾಡಬಹುದು. ತುಂಬಾ ಹೆವಿ ಬೂಟ್ ಏನಿಲ್ಲ, ಬಟ್ ಈ ಕಾರ್ಗೆ ಯಾವ ತರ ಇರಬೇಕು ಒಂದು ಬೂಟ್ ಡೋರ್ ಆತರ ಒಂದು ವೇಟ್ ಇದೆ. ಇದಕ್ಕೆ ಈಸಿಯಾಗಿ ಓಪನ್ ಆಯ್ತು ನೀವು ನೋಡ್ದಂಗೆನೆ. ಹಾಗೆ ಓಪನ್ ಆಗಿದ ತಕ್ಷಣ ನಿಮ್ಗೆ ಇಲ್ಲಿ ಕಾಣಿಸೋದು ಅಂತಂದ್ರೆ ಇದರ ಬೂಟ್ ಸ್ಪೇಸ್. ಆಕ್ಚುಲಿ ನೀವು ತ್ರೀ ರೋ ಸೀಟಿಂಗ್ ಕಾರ್ ಅಲ್ಲಿ ಬೂಟ್ ಸ್ಪೇಸ್ ನಾರ್ಮಲಿ ಕಾಂಪ್ರಮೈಸ್ ಆಗಿರುತ್ತೆ. ಕಿಯಾ ಅವರು ಕಾರ್ಸ್ ನ ಯಾವ ತರ ಒಂದು ಡಿಸೈನ್ ಮಾಡಿದ್ದಾರೆ ಅಂತಂದ್ರೆ ಬೂಟ್ ಸ್ಪೇಸ್ ಕೂಡ ಒಂದು ಯೂಸಬಲ್ ಸ್ಪೇಸ್ ನ ಕೊಟ್ಟಿದ್ದಾರೆ ಅಲಾಂಗ್ ವಿತ್ ಥರ್ಡ್ ರೋ ಸೀಟ್. ಇದ್ರ ಬಗ್ಗೆ ನಿಮ್ಗೆ ಮುಂದೆ ಹೇಳ್ತೀನಿ ಥರ್ಡ್ ರೋ ಸೀಟ್ ಹೇಗಿದೆ ಅಂತನ್ಬಿಟ್ಟು. ಬಟ್ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಿಮ್ಗೆ 267 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ ಎಲ್ಲ ಸೀಟ್ ನ ಯೂಸ್ ಮಾಡಿದಾಗ. ಅದ್ರ ಜೊತೆ ನೀವು ಅಕಸ್ಮಾತ್ ಈ ಬೂಟ್ ಸ್ಪೇಸ್ ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತಂದ್ರೆ ಈ ಸೀಟ್ ನ ನೀವು ರಿಕ್ಲೈನ್ ಮಾಡೋದ್ರ ಬದಲು ಸ್ವಲ್ಪ ಅಪ್ರೈಟ್ ಆಗಿಟ್ಟರು ಅಂತಂದ್ರೆ ಅದನ್ನ ಕೂಡ ಮಾಡಬಹುದು, ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ಸೀಟ್ ನ ಫ್ಲಾಟ್ ಆಗಿ ಫೋಲ್ಡ್ ಮಾಡಬಹುದು. ಸೊ ಫ್ಲಾಟ್ ಆಗಿ ಫೋಲ್ಡ್ ಆದಾಗ ನಿಮ್ಗೆ 50-50 ಸ್ಪ್ಲಿಟ್ ಇರೋದ್ರಿಂದ ಏನಾಗುತ್ತೆ, ಒಬ್ರು ಇಲ್ಲಿ ಈ ಸೀಟ್ ಅಲ್ಲಿ ಕೂತ್ಕೊಂಡು ಇನ್ನೊಬ್ರದ್ದು ಆರಾಮಾಗಿ ಸೀಟ್ ನ ಫೋಲ್ಡ್ ಮಾಡಿ ಇಲ್ಲಿ ಲಗೇಜ್ ನ ಇಟ್ಕೊಳ್ಬಹುದು. ಇಲ್ಲಾಂದ್ರೆ ನೀವು ಎರಡು ಸೀಟ್ ನ ಫ್ಲಾಟ್ ಫೋಲ್ಡ್ ಮಾಡ್ಕೊಂಡು ಇನ್ನ ಜಾಸ್ತಿ ಬೂಟ್ ಸ್ಪೇಸ್ ನ ಕಂಡ್ಕೊಳ್ಬಹುದು. ನಿಮ್ಗೆ ಆ ಒಂದು ಬೂಟ್ ಸ್ಪೇಸ್ ಫಿಗರ್ ನ ಕಿಯಾ ಅವರು ಏನ್ ಹೇಳಿದ್ರು ಅಂತಂದ್ರೆ ಈ ಕಾರ್ ನ ಲಾಂಚ್ ಮಾಡೋ ಟೈಮ್ ಅಲ್ಲಿ ಅದನ್ನ ರಿವೀಲ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಕರೆಂಟ್ಲಿ ನಮ್ಮ ಹತ್ರ ಆ ಒಂದು ಬೂಟ್ ಸ್ಪೇಸ್ ಫಿಗರ್ ಇಲ್ಲ. ಸೊ ನೀವು ಥರ್ಡ್ ರೋ ಸೀಟ್ ನ ಫ್ಲಾಟ್ ಫೋಲ್ಡ್ ಮಾಡಿದಾಗ ವಾಪಸ್ ತರೋದು ಹೇಗೆ ಅಂತ ನೀವು ಯೋಚನೆ ಮಾಡ್ತಿತ್ತು ಅಂತಂದ್ರೆ ಇಲ್ಲಿ ನಿಮ್ಗೆ ಒಂದು ಲ್ಯಾಚ್ ಕೊಟ್ಟಿದ್ದಾರೆ, ಆ ಲ್ಯಾಚ್ ನ ಯೂಸ್ ಮಾಡಿ ನೀವು ಆರಾಮಾಗಿ ಸೀಟ್ ನ ವಾಪಸ್ ತಂದ್ಕೊಂಡ್ಬಹುದು. ಸೊ ಇಲ್ಲಿ ನಿಮ್ಗೆ ಸೀಟ್ ಈ ತರ ಈಸಿಯಾಗಿ ಬಂದು ಪ್ಲೇಸ್ ಆಗುತ್ತೆ. ಪ್ಲಸ್ ಈ ಒಂದು ಲ್ಯಾಚ್ ಏನ್ ನೀವು ನೋಡ್ತಾ ಇದೀರಾ ಅದನ್ನ ನೀವು ವೆಲ್ಕ್ರೋ ಯೂಸ್ ಮಾಡಿ ಆರಾಮಾಗಿ ಇಲ್ಲಿ ಫಿಕ್ಸ್ ಮಾಡ್ಕೊಳ್ಬಹುದು. ಸೊ ದಟ್ ಅಲ್ಲಿ ಇಲ್ಲಿ ಓಡಾಡೋ ಸಾಧ್ಯತೆ ಏನು ಇಲ್ಲ. ಸೊ ಅಕಸ್ಮಾತ್ ನೀವು ಯೋಚನೆ ಮಾಡ್ತಿತ್ತು ಅಂತಂದ್ರೆ ಈ ಕಾರಲ್ಲಿ ಸ್ಪೇರ್ ವೀಲ್ ಎಲ್ಲಿದೆ ಅಂತನ್ಬಿಟ್ಟು ಅದನ್ನ ಇಲ್ಲಿ ಕೆಳಗಡೆ ಪ್ಲೇಸ್ ಮಾಡಿದ್ದಾರೆ. ಸೊ ದಟ್ ಇಲ್ಲಿ ನಿಮ್ಗೆ ಬೂಟ್ ಅಲ್ಲಿ ಆರಾಮಾಗಿ ಸ್ಪೇಸ್ ಕೊಡೋದಕ್ಕೆ. ಸೊ ಇವಾಗ ನಿಮ್ಗೆ ಈ ಒಂದು ಎಕ್ಸ್ಟೀರಿಯರ್ ಮತ್ತೆ ಬೂಟ್ ಸ್ಪೇಸ್ ಬಗ್ಗೆ ಇವಾಗ ಎಲ್ಲ ತಿಳಿಸ್ಕೊಟ್ಟೆ. ಇವಾಗ ಇದರ ಒಂದು ಫೀಚರ್ ಲೋಡೆಡ್ ಇಂಟೀರಿಯರ್ಸ್ ಯಾವ ತರ ಇದೆ ಅಂತ ನೋಡೋಣ ಬನ್ನಿ. ಸೊ ನೀವು ಅಕಸ್ಮಾತ್ ಒಂದು ತ್ರೀ ರೋ ಸೀಟಿಂಗ್ ಇರೋ ಕಾರ್ ತಗೊಂತಿತ್ತು ಅಂತಂದ್ರೆ ನಿಮ್ಮ ಒಂದು ಮೇನ್ ಪ್ರಶ್ನೆ ಏನಿರುತ್ತೆ ಅಂತಂದ್ರೆ ಇದರ ಥರ್ಡ್ ರೋ ಸೀಟ್ ಎಷ್ಟು ಆಕ್ಸೆಸಬಲ್ ಇದೆ ಮತ್ತೆ ಎಷ್ಟು ಕಂಫರ್ಟೇಬಲ್ ಆಗಿರುತ್ತೆ ಅಂತ. ಅದನ್ನ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಬನ್ನಿ. ಸೊ ನೀವು ಓಪನ್ ಮಾಡಿದ ತಕ್ಷಣ ಥರ್ಡ್ ರೋ ಸೀಟ್ ಗೆ ಎಂಟರ್ ಆಗಬೇಕು ಅಂತಂದ್ರೆ ಕಿಯಾ ಕಾರನ್ಸ್ ಅಲ್ಲಿ ನಿಮ್ಗೆ ಒಂದು ಈಸಿ ಆಪ್ಷನ್ ಕೊಟ್ಟಿದ್ದಾರೆ. ಅದು ಏನು ಅಂತಂದ್ರೆ ಎಲೆಕ್ಟ್ರಿಕಲಿ ಆಪರೇಟೆಡ್ ಒನ್ ಟಚ್ ಟಂಬಲ್ ಫಂಕ್ಷನ್ ಫಾರ್ ದ ಸೆಕೆಂಡ್ ರೋ ಸೀಟ್. ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ, ಅದನ್ನ ಒತ್ತಿದ ತಕ್ಷಣನೇ ನಿಮ್ಗೆ ಸೀಟ್ ಆರಾಮಾಗಿ ಟಂಬಲ್ ಆಗಿ ಅಲ್ಲಿ ಮಡಚ್ಕೊಂಡು ನಿಮ್ಗೆ ಥರ್ಡ್ ರೋಗ ಹೋಗೋದಕ್ಕೆ ತುಂಬಾ ಆರಾಮಾಗಿ ಒಳ್ಳೆ ಜಾಗ ನೋಡಕ್ಕೆ ಸಿಗುತ್ತೆ. ಇವಾಗ ಈ ಒಂದು ಥರ್ಡ್ ರೋಗೆ ಹೋಗೋಣ ಬನ್ನಿ.
ಸೊ ಈಗ ನಾವು ಕೂತಿದ್ದೀವಿ ಕಿಯಾ ಕಾರೆನ್ಸ್ ನ ಥರ್ಡ್ ರೋ ಸೀಟ್ಸ್ ಅಲ್ಲಿ. ನೀವು ಆಕ್ಚುಲಿ ನೋಡ್ಬೋದು ತುಂಬಾನೇ ಸ್ಪೇಸ್ ಇದೆ ಇಲ್ಲಿ, ನಿಮ್ಗೆ ಕೂತ್ಕೊಳ್ಳೋದಕ್ಕೆ ಲಾಂಗ್ ಜರ್ನೀಸ್ ಆರಾಮಾಗಿ ಮಾಡ್ಬೋದು. ಬಟ್ ಇದರಲ್ಲಿ ಇನ್ನೊಂದಿಷ್ಟು ಅಮ್ಯುನಿಟೀಸ್ ನ ಕೊಟ್ಟಿದ್ದಾರೆ ಕಿಯಾ ಕಾರೆನ್ಸ್ ಅಲ್ಲಿ ನಿಮ್ಮ ಒಂದು ಲಾಂಗ್ ಜರ್ನಿ ಥರ್ಡ್ ರೋ ಸೀಟಿಂಗ್ ಅಲ್ಲಿ ಚೆನ್ನಾಗಿ ಮಾಡೋದಕ್ಕೆ. ಫಸ್ಟ್ ಈ ಒಂದು ಸೀಟ್ ಏನ್ ನೋಡ್ತಾ ಇದ್ದೀರಾ ನೀವು, ತುಂಬಾನೇ ರಿಕ್ಲೈನ್ ಆಗುತ್ತೆ. ಇದು ಅಪ್ ಮೋಸ್ಟ್ ಪೊಸಿಷನ್ ಅಲ್ಲಿದೆ, ನಿಮ್ಗೆ ಎರಡು ರಿಕ್ಲೈನಿಂಗ್ ಸ್ಟೇಜಸ್ ಸಿಗುತ್ತೆ. ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಅಪ್ ಮೋಸ್ಟ್ ಪೊಸಿಷನ್. ಇವಾಗ ಇಲ್ಲಿರೋ ಒಂದು ಲ್ಯಾಚ್ ಹಿಂದೆ ಇರೋದ್ರಿಂದ ಸ್ವಲ್ಪ ಹಿಂದೆ ಮಾಡ್ಕೊಂಡ್ರೆ ನಿಮ್ಗೆ ಫಸ್ಟ್ ರಿಕ್ಲೈನಿಂಗ್ ಪೊಸಿಷನ್ ಇದು. ಮತ್ತೆ ಫುಲ್ ರಿಕ್ಲೈನಿಂಗ್ ಪೊಸಿಷನ್ ಅಂತಂದ್ರೆ ಇನ್ನೊಂದ್ ಚೂರು ಮಾಡ್ತು ಅಂತಂದ್ರೆ ಇಲ್ಲಿ ನಿಮ್ಗೆ ಫೈನಲ್ ರಿಕ್ಲೈನಿಂಗ್ ಪೊಸಿಷನ್ ನೋಡಕ್ಕೆ ಸಿಗುತ್ತೆ. ಸೊ ಅದನ್ನ ರಿಕ್ಲೈನ್ ಮಾಡಿದಾಗ ಇನ್ನ ಏನಾಗುತ್ತೆ, ನೀವು ಒಂದ್ ಸ್ವಲ್ಪ ಹಿಂದೆ ಕೊಡೋದ್ರಿಂದ ಲೆಗ್ ಸ್ಪೇಸ್ ಸ್ವಲ್ಪ ಫ್ರೀ ಆಗುತ್ತೆ. ಅಂಡ್ ನಿಮ್ಮ ಆಕ್ಚುಲಿ ನೋಡ್ಬೇಕು ಅಂತಂದ್ರೆ ಈ ಒಂದು ಸೀಟ್ ಏನಿದೆ ಎಷ್ಟು ಹಿಂದೆ ಬರಬೇಕು ಅಷ್ಟು ಹಿಂದೆ ಬಂದಿದೆ ಅಂದ್ರೂ ನಿಮ್ಗೆ ತುಂಬಾ ಸ್ಪೇಸ್ ಇದೆ ಇಲ್ಲಿ. ಮತ್ತೆ ಹೆಡ್ ರೂಮ್ ಅಂತೂ ಏನು ಕಂಪ್ಲೇಂಟ್ಸ್ ಇಲ್ಲ, ಆರಾಮಾಗಿ ಹೆಡ್ ರೂಮ್ ಇದೆ ನಿಮ್ಗೆ. ಮತ್ತೆ ಒಂದು ಸಣ್ಣ ವಿಂಡೋ ಕೂಡ ಇಲ್ಲಿ ನಿಮ್ಗೆ ನೋಡಕ್ ಸಿಗುತ್ತೆ. ಸೊ ಇದೆಲ್ಲ ಒಂದು ಸೆನ್ಸ್ ಆಫ್ ಸ್ಪೇಸ್ ಅಂತ ಏನಿದೆ ಅದಕ್ಕೆ ಆಡ್ ಆಗುತ್ತೆ. ಆಮೇಲೆ ಒಂದು ಕಂಫರ್ಟ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಿಮ್ ಹೆಡ್ ರೆಸ್ಟ್ ಏನ್ ನೋಡ್ತಾ ಇದ್ರ, ಈ ರೇರ್ ಸೀಟ್ದು, ಇದು ಕೂಡ ಅಡ್ಜಸ್ಟ್ ಮಾಡ್ಕೊಬಹುದು. ಸೊ ರೇರ್ ಹೆಡ್ ರೆಸ್ಟ್ ನ ಆರಾಮಾಗಿ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಒಳ್ಳೆ ಕಂಫರ್ಟಬಲ್ ರೈಡ್ ನ ನೀವು ಕಂಡ್ಕೊಬಹುದು ಥರ್ಡ್ ರೋ ಸೀಟ್ ನಲ್ಲಿ. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಫೀಚರ್ಸ್ ಇನ್ ಕಿಯಾ ಕಾರೆನ್ಸ್ ಇದು. ಒಂದು ಸಿಕ್ಸ್ ಇಲ್ಲ ಸೆವೆನ್ ಸೀಟರ್ ವೆಹಿಕಲ್ ಗೆ ಯಾವ ತರ ಒಂದು ಥರ್ಡ್ ರೋ ಇರಬೇಕು ಆ ತರ ಒಂದು ಥರ್ಡ್ ರೋ ಇದರಲ್ಲಿ ಕೊಟ್ಟಿದ್ದಾರೆ. ಕೂಡೋಸ್ ಟು ಕಿಯಾ ಫಾರ್ ದಟ್. ಅಂಡ್ ನಾನಾಗ್ಲೇ ಹೇಳ್ದಂಗೆ ಇನ್ನೊಂದಿಷ್ಟು ಅಮ್ಯುನಿಟೀಸ್ ಗಳು ಇದ್ರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು ನೀವು USB ಟೈಪ್ ಸಿ ಚಾರ್ಜಿಂಗ್ ಸ್ಲಾಟ್ ಇದೆ, ಎರಡು ಪ್ಯಾಸೆಂಜರ್ಸ್ ಗೆ ಇದು ನೋಡಕ್ ಸಿಗುತ್ತೆ. ಹಾಗೆ ಇನ್ನ ಎರಡು ಪ್ಯಾಸೆಂಜರ್ಸ್ ಗೆ ನಿಮ್ಗೆ ಒಂದು ಸಪರೇಟ್ ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ. ಮತ್ತೆ ಟ್ಯಾಬ್ಲೆಟ್ ಹೋಲ್ಡರ್ ಇಲ್ಲ ಅಂದ್ರೆ ಒಂದು ಮೊಬೈಲ್ ಹೋಲ್ಡರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದರಿಂದ ನೀವು ಒಂದು ರೇರ್ ಸೀಟ್ ಅಲ್ಲಿ ಕೂತ್ಕೊಂಡು ನಿಮ್ಮ ಒಂದು ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ನ ನೀವು ಒಂದು ಮೂವೀಸ್ ಇಲ್ಲ ಏನಾದ್ರು ನಿಮ್ ಫೋನ್ ಅಲ್ಲಿ ನೋಡ್ತಿತ್ತು ಅಂತಂದ್ರೆ ಚಾರ್ಜ್ ಮಾಡ್ಕೊಂಡು ಆರಾಮಾಗಿ ಅದನ್ನ ನೋಡಬಹುದು, ಇಲ್ಲ ಮತ್ತೆ ಒಂದು ಬ್ಯೂಟಿಫುಲ್ ಜರ್ನಿನ ಮಾಡಬಹುದು. ಜೊತೆಗೆ ಆ ಒಂದು ಎಕ್ಸ್ಪೀರಿಯನ್ಸ್ ನ ನಿಮ್ಗೆ ಇನ್ನ ಜಾಸ್ತಿ ಕಂಫರ್ಟಬಲ್ ಮಾಡೋದಕ್ಕೆ ಇಲ್ಲಿ ನಿಮ್ಗೆ ಒಂದು ಎಸಿ ವೆಂಟ್ ಕೊಟ್ಟಿದ್ದಾರೆ. ಸೊ ಇದೊಂದು ರೂಫ್ ಮೌಂಟೆಡ್ ಎಸಿ ವೆಂಟ್ಸ್. ಇದರಲ್ಲಿ ನಿಮ್ಗೆ ಡೈರೆಕ್ಷನ್ ಆಫ್ ಏರ್ ಅಂದ್ರೆ ಅದು ಎಲ್ಲಿ ಡೈರೆಕ್ಟ್ ಆಗುತ್ತೆ ನಿಮ್ಗೆ ಏರ್, ಅದನ್ನ ಕೂಡ ನೀವು ಕಂಟ್ರೋಲ್ ಮಾಡ್ಕೊಬಹುದು. ರೊಟೇಟ್ ಮಾಡ್ಕೊಂಡು ಮತ್ತೆ ಎಷ್ಟು ಏರ್ ಬರಬೇಕು ಅನ್ನೋದು ಕೂಡ ನೀವು ಕಂಟ್ರೋಲ್ ಮಾಡ್ಕೊಬಹುದು. ಇದು ಎರಡು ಪ್ಯಾಸೆಂಜರ್ಸ್ ಗೆ ನಿಮ್ಗೆ ನೋಡಕ್ಕೆ ಸಿಗುತ್ತೆ. ಹಾಗೆ ಕೊನೆಯದಾಗಿ ಅಕಸ್ಮಾತ್ ನೀವು ರಾತ್ರಿ ಟ್ರಾವೆಲ್ ಮಾಡ್ತಿರ್ಬೇಕು ಅಂತಂದ್ರೆ ನೀವು ಬುಕ್ ಇಲ್ಲಾಂತಂದ್ರೆ ಬೇರೆ ಏನೋ ಒಂದು ರೀಡ್ ಮಾಡ್ಬೇಕು ಅಂತಿದ್ರೆ ಅದಕ್ಕೆ ನಿಮ್ಗೆ ಒಂದು ರೀಡಿಂಗ್ ಲ್ಯಾಂಪ್ ಕೂಡ ಇಲ್ಲಿ ನೋಡಕ್ಕೆ ಸಿಗುತ್ತೆ. ಸೊ ಇದು ಎಲ್ಲ ನಿಮ್ಗೆ ಫೀಚರ್ಸ್ ಗಳು ಇಲ್ಲಿ ನೋಡಕ್ ಸಿಗುತ್ತೆ. ಡೆಫಿನೆಟ್ಲಿ ನನಗಂತೂ ಒನ್ ಆಫ್ ದ ಬೆಸ್ಟ್ ಫೀಚರ್ಸ್ ಇಲ್ಲಿ ಈ ಕಾರಲ್ಲಿ ಅನ್ಸಿದ್ದು. ಸೊ ಟು ಆನ್ಸರ್ ದ ಕ್ವೆಶನ್, ನೀವು ಅಕಸ್ಮಾತ್ ಕೇಳ್ತಾ ಇತ್ತು ಥರ್ಡ್ ರೋ ಸೀಟ್ ಯಾವ ತರ ಇದೆ ಕಿಯಾ ಕಾರೆನ್ಸ್ ಅಲ್ಲಿ ಅಂತಂದ್ರೆ, ಗುಡ್ ಜಾಬ್ ಬೈ ಕಿಯಾ, ಆರಾಮಾಗಿ ಇಬ್ರು ಕೂತ್ಕೊಂಡು ಥರ್ಡ್ ರೋ ನಲ್ಲಿ ಹೋಗ್ಬೋದು ಫಾರ್ ಲಾಂಗ್ ಜರ್ನೀಸ್ ಆಸ್ ವೆಲ್. ಸೊ ಇವಾಗ ನಾವು ಸೆಕೆಂಡ್ ರೋ ಸೀಟ್ ಈ ಕಿಯಾ ಕಾರೆನ್ಸ್ ಅಲ್ಲಿ ಬಂದು ಕೂತಿದ್ದೀವಿ. ಇದರಲ್ಲಿರೋ ಒಂದು ಅಮ್ಯುನಿಟೀಸ್ ಮತ್ತೆ ಫೀಚರ್ಸ್ ಬಗ್ಗೆ ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದರಿಂದ ಶುರು ಮಾಡ್ತಾ ಅಕಸ್ಮಾತ್ ನೀವು ಈ ಕಾರ್ ತಗೊಂತು ಅಂತಂದ್ರೆ, ದೀಸ್ ಟೂ ಸೀಟ್ಸ್ ಅಂದ್ರೆ ಮಿಡಲ್ ರೋ ಸೀಟ್ಸ್ ಏನಿದೆ, ಒನ್ ಆಫ್ ದ ಬೆಸ್ಟ್ ಸೀಟ್ಸ್ ಇನ್ ದಿಸ್ ಕಾರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಜಾಸ್ತಿ ನಿಮ್ಗೆ ಫ್ರಂಟ್ ಸೀಟ್ ತರ ಒಂದು ವೆಂಟಿಲೇಷನ್ ಸೀಟ್ ಇಲ್ಲದೆ ಇರ್ಬೋದು ಇಲ್ಲಿ, ಬಟ್ ಸ್ಟಿಲ್ ಇನ್ ಟರ್ಮ್ಸ್ ಆಫ್ ಕಂಫರ್ಟ್ ಜರ್ನಿ ಮಾಡೋದಕ್ಕೆ ಎಸ್ಪೆಷಲಿ ಲಾಂಗ್ ಜರ್ನೀಸ್ ಇರಲಿ ತುಂಬಾ ಚೆನ್ನಾಗಿದೆ ಇಲ್ಲಿ. ಎಸ್ಪೆಷಲಿ ನಿಮ್ಗೆ ಈ ಸೀಟ್ಸ್ ಏನ್ ನೋಡ್ತಾ ಇದ್ರೆ ತುಂಬಾ ಕಂಫರ್ಟಬಲ್ ಆಗಿದೆ ಸೀಟ್ಸ್, ವೆರಿ ವೆಲ್ ಕುಷನ್ ಅಂಡ್ ಪರ್ಫೋರೇಟೆಡ್ ಸೀಟ್ಸ್ ಕೂಡ ಇದೆ ನಿಮ್ಗೆ. ಸೊ ಅದರಿಂದ ನಿಮ್ಗೆ ಒಂದು ವೆಂಟಿಲೇಷನ್ ಟೈಪ್ ಇರುತ್ತೆ, ತುಂಬಾ ಯಾವ್ದು ಶೆಕೆ ಆಗೋದು ಅದೆಲ್ಲ ಆಗಲ್ಲ. ಬಿಕಾಸ್ ಇದೊಂದು ಲೆದರ್ ಸೀಟ್ ಇರೋದ್ರಿಂದ ಹಾಟ್ ಕಂಡೀಷನ್ ಅಲ್ಲಿ ಸ್ವಲ್ಪ ಶೆಕೆ ಆಗೋ ತರ ಆದ್ರೂ ಆಗ್ಬೋದು, ಬಟ್ ಇದೊಂದು ಪರ್ಫೋರೇಷನ್ ಇರೋದ್ರಿಂದ ಆತರ ಯಾವ್ದು ನಿಮ್ಗೆ ಫೀಲಿಂಗ್ ಬರಲ್ಲ. ಅದ್ರ ಜೊತೆಗೆ ನಿಮ್ಗೆ ಎರಡು ಸೈಡ್, ಸೊ ಇವಾಗ ನಾನು ಇಲ್ಲಿ ಕೂತಿದ್ದೀನಿ, ಇಲ್ಲಿ ನಿಮ್ಗೆ ಡೋರ್ ಹ್ಯಾಂಡಲ್ ಅಲ್ಲಿ ಕೂಡ ಒಂದು ಸಾಫ್ಟ್ ಟಚ್ ಮೆಟೀರಿಯಲ್ ಅಲ್ಲಿ ಒಂದು ಆರ್ಮ್ ರೆಸ್ಟ್ ಕೊಟ್ಟಿದ್ದಾರೆ. ಮತ್ತೆ ಸೀಟ್ ಅಲ್ಲಿ ಈ ಕಡೆ ಕೂಡ ನಿಮ್ಗೆ ಆರ್ಮ್ ರೆಸ್ಟ್ ಸಿಗುತ್ತೆ. ಅದೇ ತರ ಈ ಪ್ಯಾಸೆಂಜರ್ ಗೂ ಕೂಡ ನಿಮ್ಗೆ ಡೋರ್ ಅಲ್ಲಿ ಮತ್ತೆ ಇಲ್ಲಿ ಒಂದು ಇಂಡಿವಿಜುವಲ್ ಆರ್ಮ್ ರೆಸ್ಟ್ ನ ಕೊಟ್ಟಿದ್ದಾರೆ. ಪ್ಲಸ್ ಈ ಸೀಟ್ಸ್ ನ ನೀವು ರಿಕ್ಲೈನ್ ಮಾಡ್ಕೊಬಹುದು, ಇಲ್ಲ ಅಂತಂದ್ರೆ ನೀವು ಥರ್ಡ್ ರೋ ಪ್ಯಾಸೆಂಜರ್ಸ್ ಗೆ ಇನ್ನೊಂದ್ ಸ್ವಲ್ಪ ಸ್ಪೇಸ್ ನ ಕೊಡ್ಬೇಕು ಅಂತಿದ್ರೆ ಇದನ್ನ ಮೂನು ಕೂಡ ಮಾಡ್ಕೊಬಹುದು. ಸೊ ಅದರಿಂದ ಅವರು ಕೂಡ ಆರಾಮಾಗಿ ಆ ಒಂದು ಜರ್ನಿನ ಎಂಜಾಯ್ ಮಾಡಬಹುದು. ಅದ್ರ ಜೊತೆಗೆ ಫೈನಲಿ ನಿಮ್ಗೆ ಒಂದು ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೂಡ ಇದ್ರಲ್ಲಿ ನೋಡಕ್ ಸಿಗುತ್ತೆ. ಸೊ ಅದರಿಂದ ರಿಕ್ಲೈನ್ ಮಾಡ್ಕೊಂಡಿತ್ತು ಅಂತಂದ್ರೆ ನಿಮ್ಮ ಹೆಡ್ ನ ಆರಾಮಾಗಿ ರೆಸ್ಟ್ ಮಾಡ್ಬಿಟ್ಟು ನೀವು ಇದರಲ್ಲಿ ಜರ್ನಿ ಮಾಡಬಹುದು. ಇನ್ನ ಈ ಒಂದು ಜರ್ನಿನ ನಿಮ್ಗೆ ಚೆನ್ನಾಗಿ ಮಾಡೋದಕ್ಕೆ ಈ ಕಾರಲ್ಲಿ ನಿಮ್ಗೆ ಇನ್ನೊಂದಿಷ್ಟು ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ. ಅದೇನು ಅಂತಂದ್ರೆ, ಸ್ಟಾರ್ಟಿಂಗ್ ವಿತ್ ಸನ್ ಬ್ಲೈಂಡ್ಸ್. ಸೊ ನೀವು ಡೇ ನಲ್ಲಿ ಟ್ರಾವೆಲ್ ಮಾಡ್ತಿತ್ತು ಅಂತಂದ್ರೆ ಮಲ್ಕೊಂಡಾಗ ಎಸ್ಪೆಷಲಿ ನಿಮ್ಗೆ ಆ ಸನ್ನ ಬ್ಲಾಕ್ ಮಾಡೋದೊಂದು ಒಂದು ಇದ್ದಿರ ಚೆನ್ನಾಗಿರೋದು ಅಂತಿರುತ್ತೆ. ಅದನ್ನ ನೀವು ಕಣ್ಣಿಗೆ ಬ್ಲೈಂಡ್ ಹಾಕೊಂಡು ಆರಾಮಾಗಿ ಕುತ್ಕೊಂಡಿರ್ಬೋದು, ಇಲ್ಲಾಂತಂದ್ರೆ ಇದರಲ್ಲೇ ಇರೋ ಒಂದು ಸನ್ ಬ್ಲೈಂಡ್ಸ್ ನ ಅಪ್ ಮಾಡಿ ಆರಾಮಾಗಿ ಸನ್ನ ಬ್ಲಾಕ್ ಮಾಡಬಹುದು. ಇದು ನಿಮ್ಗೆ ಎರಡು ಡೋರ್ ಅಲ್ಲಿ ಸೆಕೆಂಡ್ ರೋ ಸೀಟ್ ಅಲ್ಲಿ ನೋಡಕ್ಕೆ ಸಿಗುತ್ತೆ. ಸೊ ಅಗೇನ್ ಅದ್ರ ಜೊತೆಗೆ ನಿಮ್ಗೆ ಇಲ್ಲಿ ನನ್ನ
ಮುಂದೆ ಏನ್ ನೋಡ್ತಾ ಇದ್ರ ನೀವು, ಇದೊಂದು ಸ್ಮಾರ್ಟ್ ಏರ್ ಪ್ಯೂರಿಫೈಯರ್ ಪ್ಯಾನೆಲ್. ಸೊ ಈ ಒಂದು ಯೂನಿಟ್ ಏನ್ ಮಾಡುತ್ತೆ ಅಂತಂದ್ರೆ, ಇದು ಇಂಟರ್ನಲ್ ಏರ್ ನ ರೀಸರ್ಕ್ಯುಲೇಟ್ ಮಾಡುತ್ತೆ ಮತ್ತೆ ಪ್ಯೂರಿಫೈ ಮಾಡುತ್ತೆ. ಸೊ ಅದರಿಂದ ನಿಮ್ಮ ಏರ್ ಕ್ವಾಲಿಟಿ ಏನಿರುತ್ತೆ ಕ್ಯಾಬಿನ್ ಅಲ್ಲಿ ಅದು ಇನ್ನೂ ಚೆನ್ನಾಗಿರುತ್ತೆ. ಸೊ ನಿಮ್ ಬ್ರೀತ್ ಮಾಡೋದಕ್ಕೆ ತುಂಬಾ ಈಸಿ ಆಗಿರುತ್ತೆ ಇದರಲ್ಲಿ. ಎಸ್, ಇದೊಂದು ಸ್ಮಾಲ್ ಫೀಚರ್ ಆಗಿರ್ಬೋದು, ಬಟ್ ನಿಮ್ಗೆ ಜರ್ನಿ ತುಂಬಾ ಮಾಡ್ತಾ ಇತ್ತು ಅಂದ್ರೆ ಕಾರಲ್ಲಿ ಒಳ್ಳೆ ಇಂಪ್ಯಾಕ್ಟ್ ಆಗುತ್ತೆ. ಅಂಡ್ ನಿಮ್ಮ ಹೆಲ್ತ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ಒಂದು ಔಟ್ಸೈಡ್ ಪೊಲ್ಯೂಷನ್ ಇಲ್ಲಿ ಬರೋದ್ ಸಾಧ್ಯತೆ ಇರಲ್ಲ. ಅದ್ರ ಜೊತೆಗೆ ಇನ್ನ ಒಂದು ಕೋ ಪ್ಯಾಸೆಂಜರ್ ಸೀಟ್, ಅಂದ್ರೆ ಈ ಒಂದು ಸೆಕೆಂಡ್ ರೋ ಸೀಟ್ ಅಲ್ಲಿ ಕೋ ಪ್ಯಾಸೆಂಜರ್ ಹಿಂದೆ ಇರೋ ಸೀಟ್ ಅಲ್ಲಿ ನಿಮ್ಗೆ ಇನ್ನೊಂದಿಷ್ಟು ಎಕ್ಸ್ಟ್ರಾ ಅಮ್ಯುನಿಟೀಸ್ ಇದೆ. ಸೊ ಅದೇನು ಅಂತಂದ್ರೆ, ನಿಮ್ಗೆ ಒಂದು ಟ್ರೇ ಟೇಬಲ್ ಇಲ್ಲಿ ಕೊಟ್ಟಿದ್ದಾರೆ. ಈ ಟ್ರೇ ಟೇಬಲ್ ನ ನೀವು ಯೂಸ್ ಮಾಡ್ಕೊಂಡು ಲ್ಯಾಪ್ಟಾಪ್ ಇಟ್ಕೊಳ್ಬಹುದು, ಇಲ್ಲಾಂತಂದ್ರೆ ಒಂದು ಕಪ್ ಹೋಲ್ಡರ್ ಇದೆ. ಸೊ ನಿಮ್ಮ ಒಂದು ಡ್ರಿಂಕ್ ನ ಕೂಡ ಸ್ಟೋರ್ ಮಾಡ್ಕೊಳ್ಬಹುದು ಅಲ್ಲಿ. ಮತ್ತೆ ನೀವು ಊಟ ಮಾಡ್ಬೇಕು ಅಂತಿದ್ರೆ ಡೆಫಿನೆಟ್ಲಿ ಈ ಟ್ರೇನ ಯೂಸ್ ಮಾಡಬಹುದು. ಬಟ್ ಸ್ಟಿಲ್ ಇಫ್ ಯು ಆರ್ ಯೂಸಿಂಗ್ ಅ ಟ್ಯಾಬ್ಲೆಟ್ ಆರ್ ಲ್ಯಾಪ್ಟಾಪ್, ದಟ್ ಕ್ಯಾನ್ ಆಲ್ಸೋ ಬಿ ಡನ್. ಯಾಕೆಂದ್ರೆ ಇಲ್ಲೊಂದು ಸ್ಲಾಟ್ ಕೊಟ್ಟಿರೋದ್ರಿಂದ ಆರಾಮಾಗಿ ನಿಮ್ಮ ಫೋನ್ ಇಲ್ಲ ಟ್ಯಾಬ್ಲೆಟ್ ಇಟ್ಬಿಟ್ಟು ನೀವು ಒಂದು ವ್ಯೂಯಿಂಗ್ ಆಂಗಲ್ ನ ಕಂಡ್ಕೊಳ್ಬಹುದು. ಸೊ ಅದ್ರ ಜೊತೆಗೆ ಇಲ್ಲಿ ನಿಮ್ಗೆ ಒಂದು ಫೋನ್ ಪಾಕೆಟ್ ಹೋಲ್ಡರ್ ಕೂಡ ಇದರಲ್ಲಿ ನೋಡಕ್ಕೆ ಸಿಗುತ್ತೆ. ಸೊ ಇದು ನಿಮ್ಗೆ ಒಂದು ರೇರ್ ಸೀಟ್ ಅಲ್ಲಿ ಇರೋ ಒಂದಿಷ್ಟು ಫೀಚರ್ಸ್ ಗಳು. ಅದ್ರ ಜೊತೆಗೆ ಇದರ ಒಂದು ಡಿವೈಸಸ್ ನ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಫೆಸಿಲಿಟೀಸ್ ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಎರಡು USB ಟೈಪ್ ಸಿ ಪೋರ್ಟ್ಸ್ ನೋಡಕ್ ಸಿಗುತ್ತೆ, ಹಾಗೆ ಇಲ್ಲೊಂದು ಕಬಿ ಹೋಲ್ ಕೂಡ ಇದೆ. ನಿಮ್ಮ ಫೋನ್ ನ ಏನಾದ್ರು ಚಾರ್ಜ್ ಮಾಡಕ್ಕೆ ಪ್ಲೇಸ್ ಮಾಡಬೇಕು ಅಂತಂದ್ರೆ ಅಲ್ಲಿ ಪ್ಲೇಸ್ ಮಾಡಬಹುದು, ಇಲ್ಲಾಂದ್ರೆ ಸೀಟ್ ಹಿಂದೆ ಇರೋ ಒಂದು ಬ್ಯಾಕ್ ಪಾಕೆಟ್ ಏನಿದೆಯಲ್ಲ ಅಲ್ಲಿ ಕೂಡ ಆರಾಮಾಗಿ ನೀವು ಪ್ಲೇಸ್ ಮಾಡ್ಕೊಳ್ಬಹುದು. ಸೊ ಸ್ಟೋರೇಜ್ ಸ್ಪೇಸ್ಗೆ ಈ ಒಂದು ಕಾರಲ್ಲಿ ಯಾವುದೇ ಒಂದು ಕೊರತೆ ಇಲ್ಲ. ನಿಮ್ಗೆ ಆಕ್ಚುಲಿ ನೋಡೋಕೋಯ್ತು ಅಂತಂದ್ರೆ ಡೋರ್ ಪಾಕೆಟ್ಸ್ ಅಲ್ಲಿ ನಿಮ್ಗೆ ಎರಡು ಲೆವೆಲ್ ಆಫ್ ಸ್ಟೋರೇಜ್ ಸಿಗುತ್ತೆ. ಡೋರ್ ಪಾಕೆಟ್ ನ ಕೆಳಗಡೆ ನಿಮ್ಗೆ ಒಂದು ಬಾಟಲ್ ಹೋಲ್ಡರ್ಗಳಿದೆ, ಹಾಫ್ ಲೀಟರ್ ಬಾಟಲ್ಗಳು ಆರಾಮಾಗಿ ಸ್ಟೋರ್ ಮಾಡಬಹುದು. ಪ್ಲಸ್ ನಿಮ್ಮ ವಾಲೆಟ್ ಬೇರೆ ಏನಾದ್ರು ವಸ್ತುಗಳು ಇತ್ತು ಅಂದ್ರೆ ಅಲ್ಲೂ ಕೂಡ ಸ್ಟೋರ್ ಮಾಡಬಹುದು. ಮತ್ತೆ ಅಪ್ಪರ್ ಲೇಯರ್ ಅಂದ್ರೆ ನೀವು ಡೋರ್ ಇಟ್ಕೊಂಡು ಎಲ್ಲಿ ಎಳಿತಿರೋ ಅಲ್ಲಿ ಕೂಡ ಒಂದು ಸ್ಟೋರೇಜ್ ಸ್ಪೇಸ್ ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದರಿಂದ ಕೂಡ ಅಲ್ಲಿ ನೀವು ಕೂಡ ಒಂದಿಷ್ಟು ವಸ್ತುಗಳನ್ನ ಸ್ಟೋರ್ ಮಾಡಬಹುದು. ಬಟ್ ಏನು ಅಂತಂದ್ರೆ ನನ್ನ ಕಡೆಯಿಂದ ಒಂದು ನೋಟಿಸ್ ಮಾಡಿದ್ದು ಅಂತಂದ್ರೆ, ಅಕಸ್ಮಾತ್ ನೀವು ತುಂಬಾ ಚಿಕ್ಕ ವಸ್ತು ಏನಾದ್ರು ಇಟ್ಟಿತ್ತು ಅಂತಂದ್ರೆ ಮೂವಿಂಗ್ ಅಲ್ಲಿ ಇದ್ದಾಗ ಅದು ಸೈಡ್ ಅಲ್ಲಿ ಮತ್ತೆ ಹೊರದಿ ಒಂದು ನಾಯ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಅದರಿಂದ ಒಂದು ವೈಡ್ ಆಬ್ಜೆಕ್ಟ್ ಏನಾದ್ರು ನೀವು ಸ್ಟೋರ್ ಮಾಡ್ತೀವಿ ಅಂದ್ರೆ ಸಾಫ್ಟ್ ಫೀಲಿಂಗ್ ಆಬ್ಜೆಕ್ಟ್ ಸ್ಟೋರ್ ಮಾಡ್ತೀವಿ ಅಂತಂದ್ರೆ ಅದು ಒಳ್ಳೆಯದು. ಇನ್ನ ಕೊನೆಯದಾಗಿ ನಿಮ್ಮ ಒಂದು ಓವರ್ಆಲ್ ಸೆಕೆಂಡ್ ರೋ ಎಕ್ಸ್ಪೀರಿಯನ್ಸ್ ನ ಚೆನ್ನಾಗಿ ಮಾಡೋದಕ್ಕೆ ಇಲ್ಲಿ ನಿಮಗೆ ಒಂದು ಇಂಡಿವಿಜುವಲ್ ಎಸಿ ವೆಂಟ್ಸ್ ಕೊಟ್ಟಿದ್ದಾರೆ. ಈ ರೋ ಪ್ಯಾಸೆಂಜರ್ಗೆ ಇಲ್ಲಿ ಎಸಿ ವೆಂಟ್ ಸಿಕ್ಕಿದ್ರೆ ಅಗೇನ್ ರೂಫ್ ಮೌಂಟೆಡ್ ಎಸಿ ವೆಂಟ್ ಆ ಕಡೆನೂ ಕೂಡ ಇದೆ. ಈ ಒಂದು ಎಸಿ ವೆಂಟ್ಸ್ ನ ನೀವು ಟೆಂಪರೇಚರ್ ವೈಸ್ ಯಾವ್ದು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಇನ್ಫ್ಯಾಕ್ಟ್ ಬರೀ ಬ್ಲೋವರ್ ವೈಸ್ ಮಾತ್ರ ಕಂಟ್ರೋಲ್ ಮಾಡೋಕ್ಕಾಗೋದು. ಆ ಒಂದು ಬ್ಲೋವರ್ ಕಂಟ್ರೋಲ್ ನಿಮಗೆ ಈ ಒಂದು ಸೆಂಟರ್ ಕಾನ್ಸೋಲ್ ನ ಹಿಂದೆ ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ಚೂಸ್ ಮಾಡ್ಕೊಳ್ಬಹುದು. 4 ಸ್ಪೀಡ್ಸ್ ಇದೆ ಇದರಲ್ಲಿ 1-4. ಸೊ ಅದನ್ನ ಚೂಸ್ ಮಾಡಿಕೊಂಡು ನೀವು ತಕ್ಕಂತೆ ಏರ್ ನ ರೆಗ್ಯುಲೇಟ್ ಮಾಡ್ಕೊಳ್ಬಹುದು. ಪ್ಲಸ್ ಈ ಒಂದು ರೂಫ್ ಮೌಂಟೆಡ್ ಎಸಿ ವೆಂಟ್ಸ್ ನಿಂದ ಒಂದು ಇದರಲ್ಲಿ ಏನ್ ಮಿಸ್ ಅಂತಂದ್ರೆ ಪ್ಯಾನೋರಾಮಿಕ್ ಸನ್ ರೂಫ್ ಇಲ್ಲ. ಸೊ ಇದರಲ್ಲಿ ಯಾವುದೇ ತರದ ಒಂದು ಪ್ಯಾನೋರಾಮಿಕ್ ಸನ್ ರೂಫ್ ನ ಅಕಾಮಿಡೇಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಎಸಿ ವೆಂಟ್ಸ್ ಹೋಗಿರುತ್ತೆ. ಬಟ್ ನನಗೆ ಅನ್ಸಿದ್ದೇನು ಅಂತಂದ್ರೆ, ಈ ಒಂದು ಓವರ್ಆಲ್ ಕಾರ್ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ಬೇಕಾದ್ರೆ ಕಿಯಾ ಅವರು ಒಂದು ನೈಸ್ ಟು ಹ್ಯಾವ್ ಫೀಚರ್ಸ್ ಅಂತಾರಲ್ಲ, ಅದನ್ನ ಒಂದು ಒಮಿಟ್ ಮಾಡಿ ಅಂದ್ರೆ ಅದನ್ನ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ದೇನೆ ಪ್ರಾಕ್ಟಿಕಲ್ ಫೀಚರ್ಸ್ ಏನ್ ಬೇಕಾಗುತ್ತೆ. ಯಾಕಂದ್ರೆ ಇದೊಂದು ಫ್ಯಾಮಿಲಿ ಕಾರ್. ಸೊ ಫ್ಯಾಮಿಲಿ ವೈಸ್ ನೀವು ಟ್ರಾವೆಲ್ ಮಾಡಿದಾಗ ಏನೊಂದು ಪ್ರಾಕ್ಟಿಕಲ್ ಫೀಚರ್ಸ್ ಬೇಕಾಗುತ್ತೆ ಅದನ್ನೆಲ್ಲ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ವೆಲ್ ಥಾಟ್ ಔಟ್ ಕ್ಯಾಬಿನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಿಯಾ ಅವರು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇನ್ ಟರ್ಮ್ಸ್ ಆಫ್ ಫ್ಯಾಮಿಲಿ ಮೂವಿಂಗ್ ಇತ್ತು ಅಂತಂದ್ರೆ ನಿಮ್ದು ಜಾಸ್ತಿ ಈ ಒಂದು ಕಾರ್ ಡೆಫಿನೆಟ್ಲಿ ನಿಮ್ಗೆ ಜಾಸ್ತಿ ಹೆಲ್ಪ್ ಆಗುತ್ತೆ. ಇನ್ನ ಕೊನೆಯದಾಗಿ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ, ಅಕಸ್ಮಾತ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನೀವು 6 or 7 ಮೆಂಬರ್ಸ್ ಅಕಾಮಿಡೇಟ್ ಮಾಡಬೇಕು ಅಂತಂದ್ರೆ ಆ ಒಂದು ಫೀಚರ್ ಕೂಡ ಇದರಲ್ಲಿ ಪಾಸಿಬಲ್ ಇದೆ. ನೀವು ಇಲ್ಲಿ ಏನ್ ನೋಡ್ತಾ ಇದ್ರೆ ಇದೆರಡು ಕ್ಯಾಪ್ಟನ್ ಚೇರ್ಸ್. ಎಸ್, ನಿಮ್ಗೆ ಒಂದು ಟ್ರೇಡ್ ಆಫ್ ಏನು ಅಂತಂದ್ರೆ ಮಧ್ಯದಲ್ಲಿ ಇದರಲ್ಲಿ ಸೀಟ್ ಸಿಗಲ್ಲ, ಬಟ್ ಸ್ಟಿಲ್ ಇದನ್ನ ಒಂದು ಸ್ಟೋರೇಜ್ ಸ್ಪೇಸ್ ಆಗಿ ನೀವು ಆಫ್ ಮಾಡ್ಕೊಂಡು ಚೂಸ್ ಮಾಡ್ಕೊಳ್ಬಹುದು. ಬಟ್ ಅಕಸ್ಮಾತ್ ನೀವು ಒಂದು ಸೀಟ್ ಎಕ್ಸ್ಟ್ರಾ ಬೇಕು ಅಂತಿದ್ರೆ ಇದರಲ್ಲಿ 7 ಸೀಟರ್ ಆಪ್ಷನ್ ಇದೆ. ನಿಮ್ಗೆ ಸೆಕೆಂಡ್ ರೋ ನಲ್ಲಿ ಒಂದು ಬೆಂಚ್ ಸೀಟ್ ಸಿಗುತ್ತೆ 60-40 ಸ್ಪ್ಲಿಟ್. ಸೊ ಅದರಿಂದ ನೀವು ಆರಾಮಾಗಿ ಇನ್ನೊಬ್ರು ಪ್ಯಾಸೆಂಜರ್ ನ ಕೂಡಿಸ್ಕೊಂಡು ಕೂಡ ಈ ಕಾರಲ್ಲಿ ಹೋಗ್ಬಹುದು. ಸೊ ಈ ಒಂದು ಟಾಪ್ ಟ್ರಿಮ್ ವೇರಿಯಂಟ್ ಏನಿದೆ ಅದನ್ನ ಲಕ್ಸುರಿ ಪ್ಲಸ್ ಅಂತ ಕರೀತಾರೆ. ಲಕ್ಸುರಿ ಪ್ಲಸ್ ಜರಿನಲ್ಲಿ ನಿಮ್ಗೆ 6 ಸೀಟರ್ ಆಪ್ಷನ್ ಮತ್ತೆ ಕ್ಯಾಪ್ಟನ್ ಚೇರ್ ಜೊತೆ ನೋಡಕ್ ಸಿಗುತ್ತೆ. ಇದರ ಲೋವರ್ ವೇರಿಯಂಟ್ ಅಲ್ಲಿ ನಿಮ್ಗೆ 7 ಸೀಟರ್ ಆಪ್ಷನ್ ನೋಡ್ಕೊಳ್ಬಹುದು. ಅದರಿಂದ ನಿಮ್ಗೆ ಬೇಕು ಅಂತಂದ್ರೆ ಇನ್ ಟರ್ಮ್ಸ್ ಆಫ್ ಸೀಟಿಂಗ್ ಅಲ್ಲಿ ಕೂಡ ನಿಮ್ಗೆ ಡಿಫ್ರೆಂಟ್ ಆಪ್ಷನ್ಸ್ ಕಿಯಾ ಕಾರದಲ್ಲಿ ಸಿಗುತ್ತೆ. ಸೊ ನಾವಿವಾಗ ಬಂದ್ ಕೂತಿದ್ದೀವಿ ಕಿಯಾ ಕಾರನ್ಸ್ ನ ಡ್ರೈವಿಂಗ್ ಸೀಟ್ ಅಲ್ಲಿ. ಇದರ ಫ್ರಂಟ್ ರೋ ಸೀಟ್ ಮತ್ತೆ ಇದರ ಫೀಚರ್ಸ್ ಮತ್ತೆ ಇದರ ಡಿಸೈನ್ ಅದ್ರ ಬಗ್ಗೆ ಎಲ್ಲ ತುಂಬಾ ಮಾತಾಡೋಣ. ಯಾಕೆಂತಂದ್ರೆ ನಿಮ್ಮ ಮುಂದೆ ಕುತ್ಕೊಂಡಾಗ ಬಹಳಷ್ಟು ವಸ್ತುಗಳಿದೆ ಇದರಲ್ಲಿ ನೋಟಿಸ್ ಮಾಡೋದಕ್ಕೆ. ಬಟ್ ಫಸ್ಟ್ ಮೇಲಿಂದ ಶುರು ಮಾಡೋಣ. ಇಲ್ಲಿ ನೀವು ಮೇಲ್ ನೋಡ್ತಾ ಇರ್ಬೇಕಂತಂದ್ರೆ ನಿಮ್ಗೆ ಹಲವಾರು ಬಟನ್ಸ್ಗಳು ಇಲ್ಲಿ ನೋಡಕ್ ಸಿಗುತ್ತೆ IRVM ಮಿರರ್ ಹತ್ರ. ಅದು ಏನು ಅಂತಂದ್ರೆ ಇದರಲ್ಲಿ ನಾನಾಗ್ಲೇ ಹೇಳ್ದಂಗೆ ಪ್ಯಾನೋರಾಮಿಕ್ ಸನ್ ರೂಫ್ ಇಲ್ಲ, ಬಟ್ ಸ್ಟಿಲ್ ಕಿಯಾ ಒಂದು ಸನ್ ರೂಫ್ ನ ಕೊಟ್ಟಿದ್ದಾರೆ. ಅದು ಸಿಂಗಲ್ ಪೇನ್ ಸನ್ ರೂಫ್.
ಬಟ್ ಇದರಲ್ಲಿ ಕೂಡ ಈ ಒಂದು ಬ್ಲೈಂಡ್ಸ್ ಏನ್ ನೋಡ್ತಾ ಇದ್ದಾರೆ ನೀವು, ಇದು ಮ್ಯಾನ್ಯಲಿ ಆಪರೇಟೆಡ್, ಸೊ ನೀವು ಮ್ಯಾನ್ಯಲ್ ಆಗಿ ತೆಗಿಬೇಕು ಇದನ್ನ. ಇಲ್ಲಾಂತಂದ್ರೆ ಕ್ಲೋಸ್ ಆಗಿದ್ದಾಗ ನೀವು ಸನ್ ರೂಫ್ ಓಪನ್ ಮಾಡಿದಾಗ ಬ್ಲೈಂಡ್ ಕೂಡ ಹಿಂದೆ ಹೋಗುತ್ತೆ. ಬಟ್ ಸ್ಟಿಲ್ ನೀವು ಅಕಸ್ಮಾತ್ ಈ ಒಂದು ಸನ್ ರೂಫ್ನ ಓಪನ್ ಮಾಡಬೇಕು ಅಂತಿದ್ರೆ ನಿಮ್ಗೆ ಎರಡು ಆಪ್ಷನ್ ಇದೆ. ಒಂದು, ನೀವು ಬಟನ್ ಪ್ರೆಸ್ ಮಾಡಿ ಸನ್ ರೂಫ್ನ ಓಪನ್ ಮಾಡ್ಬೋದು, ಇಲ್ಲಾಂತಂದ್ರೆ ನೀವು ವಾಯ್ಸ್ ಆಕ್ಟಿವೇಷನ್ ಕಮಾಂಡ್, ಸೊ ಇದರಲ್ಲಿ ವಾಯ್ಸ್ ಆಕ್ಟಿವೇಟೆಡ್ ಕಮಾಂಡ್ಸ್ ಇದೆ, ಹಲವಾರು ಕಮಾಂಡ್ಸ್ಗಳು ಯೂಸ್ ಮಾಡಿ ನೀವು ಡಿಫ್ರೆಂಟ್ ಫೀಚರ್ಸ್ನ ಕಂಟ್ರೋಲ್ ಮಾಡ್ಬೋದು. ಒಂದು ಟೆಂಪ್ರೇಚರ್ ಆಗಿರ್ಬೋದು, ಇಲ್ಲ ಸನ್ ರೂಫ್ ಓಪನ್ ಮಾಡೋಕ್ಕಾಗಿರ್ಬೋದು, ಇಲ್ಲಾಂತಂದ್ರೆ ಒಂದು ನ್ಯಾವಿಗೇಷನ್ ಆಗಿರ್ಬೋದು, ಅದು ಕಂಟ್ರೋಲ್ ಮಾಡ್ಬೋದು. ಇವಾಗ ನಿಮಗೆ ಆ ಒಂದು ಫೀಚರ್ನ ಯೂಸ್ ಮಾಡಿ ಈ ಸನ್ ರೂಫ್ನ ಓಪನ್ ಮಾಡಿ ತೋರಿಸ್ತೀನಿ, ಬನ್ನಿ. I want to see the sky. Opening the sunroof. So, ನಾನಾಗ್ಲೇ ಹೇಳಿದ್ನಲ್ಲ, ಸೊ ಈ ಒಂದು ಓಪನ್ ಸನ್ ರೂಫ್ ಅಂತಾನೆ ಕಮಾಂಡ್ ಕೊಡಬೇಕು ಅಂತ ಇಲ್ಲ. ನೀವು ನಾರ್ಮಲ್ ಆಗಿ ಏನೋ ಒಂದು ಆ ರಿಲೇಟೆಡ್ ಕಮಾಂಡ್ ಕೊಟ್ಟರು ಇದು ತಗೊಳ್ಳುತ್ತೆ. ಹಲವಾರು ಕಮಾಂಡ್ಸ್ಗಳಿದೆ, ನೀವು ಒಂದು ಆ ಕಮಾಂಡ್ನ ತಿಳ್ಕೊಂಡು ಆ ಕಮಾಂಡ್ನ ಯೂಸ್ ಮಾಡ್ತು ಅಂತಂದರೆ ವಿತೌಟ್ ರಿಮೂವಿಂಗ್ ಅ ಹ್ಯಾಂಡ್ಸ್ ಫ್ರಮ್ ದ ಸ್ಟೇರಿಂಗ್ ವೀಲ್ ನೀವು ಆರಾಮಾಗಿ ಇದರ ಫೀಚರ್ಸ್ನ ಕಂಟ್ರೋಲ್ ಮಾಡ್ಬೋದು. ಸೊ ಈ ಒಂದು ಸನ್ ರೂಫ್ ಜೊತೆಗೆ ಇಲ್ಲಿ ಇನ್ನೂ ಹಲವಾರು ಬಟನ್ಸ್ಗಳು ನೋಡೋಕ್ಕೆ ಸಿಗುತ್ತೆ. ನಿಮಗೆ ಮೇಲ್ಗಡೆ ಒಂದು ರೀಡಿಂಗ್ ಲ್ಯಾಂಪ್ಸ್ಗೆ ಬಟನ್ ಸಪ್ರೇಟ್ ಬಟನ್ಸ್ ಆಗಿತ್ತು ಅಂತಂದರೆ IRVM ಮೇಲೆ ನಿಮಗೆ ಮೂರು ಬಟನ್ಗಳಿದೆ, SOS, ಟೋಯಿಂಗ್ ಸರ್ವಿಸ್ ಮತ್ತು ಕಿಯಾ ಕನೆಕ್ಟ್ ಅಂತ. ಸೊ ಈ ಒಂದು SOS ಬಟನ್ ಏನು ಅಂತಂದರೆ ಅಕಸ್ಮಾತ್ ನೀವು ಇನ್ ಕೇಸ್ ಆಫ್ ಆಕ್ಸಿಡೆಂಟ್ ಇಲ್ಲ ಅಂತಂದರೆ ಏನೋ ಒಂದು ಅನ್ಫಾರ್ಚುನೇಟ್ ಇವೆಂಟಲ್ಲಿ ಈ ಬಟನ್ನ ಒತ್ತದ್ದು ಅಂತಂದರೆ ಇವರ ಒಂದು ಕಾಲ್ ಸೆಂಟರ್ ಏನಿದೆ ಅದಕ್ಕೆ ಒಂದು ಕಾಲ್ ಹೋಗಿ ನಿಮ್ಮ ಲೊಕೇಶನ್ ಕೂಡ ಶೇರ್ ಮಾಡುತ್ತೆ. ಎಸ್, ಅದು ಒಂದು ಕನೆಕ್ಟೆಡ್ ಟೆಕ್ನಾಲಜಿ ಈ ಕಾರಲ್ಲಿರೋದ್ರಿಂದ ಅದು ಪಾಸಿಬಿಲಿಟಿ ಇದೆ. ಅದ್ರ ಜೊತೆಗೆ ಟೋಯಿಂಗ್ ಸರ್ವಿಸ್ ಅಂತಂದರೆ ಡೈರೆಕ್ಟಾಗಿ ಇವರು ಒಂದು ಟೋಯಿಂಗ್ ಸರ್ವಿಸ್ ಕಾಲ್ ಸೆಂಟರ್ಗೆ ಹೋಗಿ ಅದು ಕೂಡ ಒಂದು ಸರ್ವಿಸ್ನ ನೀವು ಯೂಸ್ ಮಾಡ್ಕೊಳ್ಬೋದು. ಕೊನೆಯದಾಗಿ ಕಿಯಾ ಕನೆಕ್ಟ್. ಸೊ ಈ ಒಂದು ಕಿಯಾ ಕನೆಕ್ಟ್ ಏನು ಅಂತಂದ್ಬಿಟ್ಟು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಮಾತಾಡ್ತಿರ್ಬೇಕಾದ್ರೆ ನಿಮಗೆ ಇದ್ರ ಬಗ್ಗೆ ಇನ್ನೂ ತಿಳಿಸ್ಕೊಡ್ತೀನಿ. ಸೊ ಇವಾಗ ಈ ಒಂದು ಡ್ಯಾಶ್ಬೋರ್ಡ್ ಲೇಔಟ್ ಮತ್ತು ಇದರ ಫೀಚರ್ಸ್ ಮತ್ತು ಇದರ ಡಿಸೈನ್ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಮೊದಲನೇದಾಗಿ ನೀವಿಲ್ಲಿ ಒಂದು ಡ್ಯಾಶ್ಬೋರ್ಡ್ನ ಡಿಸೈನ್ ನೋಡ್ತು ಅಂತಂದರೆ ಕಿಯಾ ಅವ್ರು ಏನು ಮಾಡಿದ್ದಾರೆ, ಒಂದು ಹಾರಿಝಾಂಟಲ್ ಎಲಿಮೆಂಟ್ಸ್ನ ಕೊಟ್ಟು ಒಂದು ಇಂಟಿಗ್ರೇಟ್ ಮಾಡಿ, AC ಇವೆಂಟ್ಸ್ನ ಕೂಡ ಇಂಟಿಗ್ರೇಟ್ ಮಾಡಿ ಒಂದು ಯೂನಿಫಾರ್ಮ್ ಲುಕ್ನ ಇದರಲ್ಲಿ ಕೊಟ್ಟಿದ್ದಾರೆ. ಪ್ಲಸ್ ಈ ಒಂದು ಹಾರಿಝಾಂಟಲ್ ಡಿಸೈನ್ನಿಂದ ನಿಮಗೆ ಆ್ಯಕ್ಚುಲಿ ಕ್ಯಾಬಿನ್ ತುಂಬ ವೈಡ್ ಮತ್ತು ಸ್ಪೇಷಿಯಸ್ ಆಗಿ ಕಾಣುತ್ತೆ. ಸೊ ಡೆಫಿನೆಟ್ಲಿ ಒನ್ ಆಫ್ ದ ವೆರಿ ಇಂಟೆಲಿಜೆಂಟ್ ಡಿಸೈನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲಸ್ ಡ್ಯಾಶ್ಬೋರ್ಡಲ್ಲಿ ಕೂಡ ನೀವು ಹಲವಾರು ಕಲರ್ಸ್ ಇನ್ ಪ್ಲೇ ನೋಡ್ಬೋದು. ಸೊ ನೀವು ಡ್ಯಾಶ್ಬೋರ್ಡ್ನ ಮೇಲ್ಗಡೆ ಭಾಗ ನೋಡ್ತು ಅಂತಂದರೆ ನಿಮಗೆ ಒಂದು ನೇವಿ ಬ್ಲೂ ಫಿನಿಷಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಪ್ಲಸ್ ನಿಮಗೆ ಒಂದು ಸ್ಪೀಕರ್ ಕೂಡ ಅಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದ್ರ ಜೊತೆ ಕೆಳಗಡೆ ನೋಡ್ತು ಅಂತಂದರೆ ನಿಮಗೆ ಒಂದು ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಇದನ್ನು ಎಲ್ಲ ಕವರ್ ಮಾಡಿದ್ದಾರೆ. ಸೊ ಇನ್ಫೋಟೈನ್ಮೆಂಟ್ ಸಿಸ್ಟಮು ನಿಮಗೆ ಹಾಗೆ ಸೀಮ್ಲೆಸ್ ಆಗಿ ಒಂಥರ ಕಾಣುತ್ತೆ. ನಾನಾಗಲೇ ಹೇಳ್ದಂಗೆ ಯೂನಿಫಾರ್ಮ್ ಡಿಸೈನ್, ಅದ್ರ ಜೊತೆಗೆ ಕೆಳಗಡೆ ನಿಮ್ಗೆ ಒಂದಿಷ್ಟು ಬ್ಲ್ಯಾಕ್ ಮ್ಯಾಟ್ ಬ್ಲ್ಯಾಕ್ ಫಿನಿಷ್ ಕೊಟ್ಟು ಅಲ್ಲಿ ಒಂದಿಷ್ಟು ಡಿಸೈನ್ ಎಲಿಮೆಂಟ್ಸ್ನ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ಕೂಡ ಒಂದು AC ವೆಂಟ್ಸ್ನ ಇಂಟಿಗ್ರೇಟ್ ಮಾಡೋದಕ್ಕೆ ಒಂದು ಸಿಲ್ವರ್ ಲೈನ್ ಏನಿದೆ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ಒಂದು AC ವೆಂಟ್ಸ್ ನಿಮಗೆ ಯಾವುದೇ ಥರದ ಒಂದು ಲೆಫ್ಟ್ ರೈಟ್ ಮೂವ್ಮೆಂಟ್ ಇರಲ್ಲ, ಕೆಳಗಡೆ ಮೇಲ್ಗಡೆ ಮಾತ್ರ ಆಗುತ್ತೆ. ಸೊ ಅದಕ್ಕೆ ಒಂದು ಯೂನಿಫಾರ್ಮ್ ಲುಕ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ಸಖತ್ ಇಷ್ಟ ಆಯಿತು ಇದರ ಇಂಟಿಗ್ರೇಷನ್. ಕೊನೆಯದಾಗಿ ನಿಮಗೆ ಒಂದು ಸಿಲ್ವರ್ ಏನು ಫಿನಿಶ್ ಇದೆ ಇಲ್ಲಿ ಅದು ಕೂಡ ನೋಡೋಕೆ ಸಿಗುತ್ತೆ. ಸೊ ಅದರಿಂದ ಒಂದು ಮಲ್ಟಿ ಲೇಯರ್ಡ್ ಡ್ಯಾಶ್ಬೋರ್ಡ್ ಲುಕ್ ಏನಿದೆ ಅದು ಇದಕ್ಕೆ ಬಂದಿದೆ. ಸೊ ಇದೊಂದು ಪ್ರೀಮಿಯಂ ಲುಕ್ ಆ್ಯಂಡ್ ಫೀಲ್ಗೆ ಇದು ಡೆಫಿನೆಟ್ಲಿ ಆ್ಯಡ್ ಆಗುತ್ತೆ. ಅದ್ರ ಜೊತೆಗೆ ನಾನಾಗಲೇ ಹೇಳಿದಂಗೆ ಇದೊಂದು ನೆವಿ ಬ್ಲೂ ಕಲರಲ್ಲಿ ಕೊಟ್ಟಿದ್ದಾರೆ ಅಂತ. ಸೊ ಏನಕ್ಕೆ ನೆವಿ ಬ್ಲೂ ಅಂತಂದರೆ ಕಿಯಾ ಅವರು ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಚಾಯ್ಸ್ ಆಫ್ ಅಪೋಲ್ಸ್ಟ್ರಿನ ಯೂಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಬೇಜ್ ಆ್ಯಂಡ್ ನೆವಿ ಬ್ಲೂ ಡಿಸೈನ್ ನೋಡೋಕ್ಕೆ ಸಿಗುತ್ತೆ ಎಲ್ಲ ಕಡೆ ಒಂದು ಕ್ಯಾಬಿನ್ನಲ್ಲಿ. ಸೊ ನೀವು ಡೋರ್ ಪಾಕೆಟ್ಸ್ ಮೇಲೆ ಆಗಿರ್ಬೋದು, ಇಲ್ಲಾಂದರೆ ಸೀಟ್ ಮೇಲೆ ಆಗಿರ್ಬೋದು, ಅದೆಲ್ಲನೂ ಕಡೆ, ಮತ್ತು ಸ್ಟೇರಿಂಗ್ ವೀಲ್, ಇಲ್ಲೂ ಕೂಡ ನಿಮಗೆ ನೆವಿ ಬ್ಲೂ ಕಲರ್ ನೋಡೋಕ್ಕೆ ಸಿಗುತ್ತೆ. ಇಂಟ್ರೆಸ್ಟಿಂಗ್ ಕಲರ್, ನನಗಂತೂ ಇಷ್ಟ ಆಯಿತು. ಕೆಲವೊಬ್ಬರಿಗೆ ಈ ಒಂದು ಕಲರ್ ಇಷ್ಟ ಆಗದೆ ಟ್ರೆಡಿಷ್ನಲ್ ಬ್ಲ್ಯಾಕ್ ಆ್ಯಂಡ್ ಬೇಜ್ ಇಷ್ಟ ಆಗ್ಬೋದು, ಬಟ್ ಒಂದು ನ್ಯೂ ಆ್ಯಂಡ್ ಯೂನಿಕ್ ಡಿಸೈನ್, ನನಗಂತೂ ಇಷ್ಟ ಆಯಿತು. ನಿಮಗೆ ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಒಂದು ಸೀಟ್ ಬಗ್ಗೆ ಮಾತಾಡ್ತಾ, ಇವಾಗ ನಿಮಗೆ ಎರಡೂ ಕಡೆ ಏನಿದೆ ಸೀಟು, ವೆಂಟಿಲೇಟೆಡ್ ಆ್ಯಂಡ್ ಪರ್ಫೋರೇಟೆಡ್ ಸೀಟ್, ಕೂಲಿಂಗ್ ಫಂಕ್ಷನ್ ಕೂಡ ಇದೆ ಇದರಲ್ಲಿ. ಬಟನ್ಸ್ನ ಯೂಸ್ ಮಾಡಿ ಆ ಒಂದು ಕೂಲಿಂಗ್ ಫಂಕ್ಷನ್ನ ನೀವು ಆಪ್ರೇಟ್ ಮಾಡ್ಕೊಳ್ಬೋದು. ಸೊ ನಾನಾಗಲೇ ಹೇಳ್ದಂಗೆ ಕಿಯಾ ಅವರು ತುಂಬ ಒಂದು ನೈಸ್ ಟು ಹ್ಯಾವ್ ಫೀಚರ್ಸ್ಗಳಿಗಿಂತ ಪ್ರಾಕ್ಟಿಕಾಲಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಂತ. ಅದು ಯಾವ ಲೆವೆಲ್ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಂತಂದರೆ, ನಿಮಗೆ ಎರಡೂ ಸೀಟಲ್ಲಿ ವೆಂಟಿಲೇಷನ್ ಇದೆ, ಬಟ್ ಪವರ್ ಆಪ್ರೇಷನ್ ಯಾವುದೇ ಥರ ಇಲ್ಲ, ಎಲ್ಲ ಮ್ಯಾನ್ಯುಲ್ ಆಪರೇಟೆಡ್ ಸೀಟ್ಸ್. ರೀಚ್ ಇಲ್ಲ ಅಂದರೆ ರಿಕ್ಲೈನಿಂಗು, ಇಲ್ಲಾಂತಂದರೆ ಹೈಟ್ ಅಡ್ಜಸ್ಟೇಬಲ್, ಅದೆಲ್ಲದಕ್ಕೂ ನೀವು ಮ್ಯಾನ್ಯುಲ್ ಆಪರೇಷನ್, ಮ್ಯಾನ್ಯುಲ್ ಲಿವರ್ಸೇ ಯೂಸ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಬೇಕು. ಸೊ ಅದ್ರ ಜೊತೆಗೆ ತಿರ್ಗಾ ವಾಪಸ್ ಒಂದು ಡ್ಯಾಶ್ಬೋರ್ಡ್ ಡಿಸೈನ್ಗೆ ಹೋಗೋಣ. ಡ್ಯಾಶ್ಬೋರ್ಡಲ್ಲಿ ಕೆಲವೊಂದು ನೈಸ್ ಟು ಹ್ಯಾವ್ ಫೀಚರ್ಸ್ಗಳು ಕೊಟ್ಟಿದ್ದಾರೆ, ವೆರಿ ವೆಲ್ ಲೇಡ್ ಔಟ್ ಫೀಚರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಬ್ಲ್ಯಾಕ್ ಇನ್ಲೇಸ್ ಏನು ನೋಡ್ತಾ ಇದ್ದೀರಿ, ಮ್ಯಾಟ್ ಬ್ಲ್ಯಾಕು, ಅಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ಕೋ ಪ್ಯಾಸೆಂಜರ್ ಸೀಟಲ್ಲಿ ನಿಮಗೆ ಒಂದು ಕಪ್ ಹೋಲ್ಡರ್ ನೋಡೋಕ್ಕೆ ಸಿಗುತ್ತೆ. ಸೊ ಈ ಒಂದು ಕಪ್ ಹೋಲ್ಡರ್ ಎಷ್ಟು ಇಂಟೆಲಿಜೆಂಟಾಗಿ ಡಿಸೈನ್ ಮಾಡಿದ್ದಾರೆ ಅಂತಂದರೆ, ಈ ಒಂದು AC ವೆಂಟ್ನ ಮೇಲ್ಗಡೆ ಇದೆ. ಸೊ ಇಲ್ಲಿ ನೀವು ಏನೋ ಒಂದು ಡ್ರಿಂಕ್ ಇಟ್ಟು ಅಂತಂದರೆ ಅದು ನಿಮಗೆ ಕೂಲ್ ಆಗಿರಬೇಕು ಅಂತಂದರೆ, ಡೆಫಿನೆಟ್ಲಿ ಅದು ಆ AC ವೆಂಟ್ ನಿಮಗೆ ಕೂಲಾಗೆ ಇಟ್ಟಿರುತ್ತೆ. ಸೊ ಇದೊಂದು
ಗುಡ್ ಫೀಚರ್. ಅಗೇನ್ ಡ್ರೈವರ್ ಸೈಡ್ ಅಲ್ಲಿ ಕೂಡ ನಿಮ್ಗೆ ಒಂದು ಅದೇ ತರ ಓಪನಿಂಗ್ ಸ್ಲಾಟ್ ಇದೆ, ಬಟ್ ಅದು ಕಪ್ ಹೋಲ್ಡರ್ ಅಲ್ಲ, ಅದು ನಿಮ್ಮ ಟಿಕೆಟ್ಸ್ ಇಲ್ಲಾಂದ್ರೆ ಟೋಲ್ ಏನೋ ಟಿಕೆಟ್ ಸ್ಟೋರ್ ಮಾಡ್ಕೊಬೇಕು ಇಲ್ಲ ವಿಸಿಟಿಂಗ್ ಕಾರ್ಡ್ ಸ್ಟೋರ್ ಮಾಡ್ಕೊಬೇಕು ಅಂತಂದ್ರೆ ಅದು ಇಲ್ಲಿ ನೀವು ಆರಾಮಾಗಿ ಮಾಡ್ಕೊಬಹುದು. ಅದ್ರ ಜೊತೆಗೆ ಕೊನೆಯದಾಗಿ ನೀವು ಅಕಸ್ಮಾತ್ ಒಂದು ಪರ್ಫ್ಯೂಮ್ ಯೂಸ್ ಮಾಡ್ತಿತ್ತು ಅಂತಂದ್ರೆ ಒಂದು ಎಸಿ ವೆಂಟ್ಸ್ ಗೆ ಫಿಕ್ಸ್ ಮಾಡುವಂತ ಪರ್ಫ್ಯೂಮ್, ಅದು ಎಸಿ ವೆಂಟ್ಸ್ ಗೆ ಫಿಕ್ಸ್ ಮಾಡೋ ನೆಸೆಸಿಟಿ ಇಲ್ಲ ಇದರಲ್ಲಿ, ಇಲ್ಲೇ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಕಿಯಾ ಅವರು. ಇಲ್ಲಿ ನೀವು ಫಿಕ್ಸ್ ಮಾಡಿಕೊಂಡು ಅಲ್ಲಿ ಏರ್ ಕೂಡ ಫ್ಲೋ ಲೈಟ್ ಆಗಿ ಬರುತ್ತೆ, ಸೊ ಅದರಿಂದ ಸ್ಪ್ರೆಡ್ ಕೂಡ ತುಂಬಾ ಚೆನ್ನಾಗುತ್ತೆ. ಸೊ ಅಗೇನ್ ವೆರಿ ವೆಲ್ ಲೇಡ್ ಔಟ್ ಅಂಡ್ ವೆರಿ ವೆಲ್ ಥಾಟ್ ಕಿಯಾ. ಸೊ ಇನ್ನ ಕೊನೆಯದಾಗಿ ಈ ಡ್ಯಾಶ್ ಬೋರ್ಡ್ ನ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ನಾನು ಕೊನೆಯದಾಗಿ ಮಾತಾಡ್ತೇನೆ, ಯಾಕಂದ್ರೆ ಬಹಳಷ್ಟು ಇದೆ ಅದ್ರಲ್ಲಿ ಕವರ್ ಮಾಡೋದು, ಬಟ್ ಇನ್ನ ಕೆಳಗಡೆ ಭಾಗದಲ್ಲಿ ಏನಿದೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮ್ಗೆ ಒಂದು ಕ್ಲೈಮೇಟ್ ಕಂಟ್ರೋಲ್ ಕನ್ಸೋಲ್ ಏನಿದೆ ಅದು ನೋಡಕ್ ಸಿಗುತ್ತೆ. ಈ ಒಂದು ಕ್ಲೈಮೇಟ್ ಕಂಟ್ರೋಲ್ ಕನ್ಸೋಲ್ ಕೂಡ ನಿಮ್ಗೆ ಪಿಯಾನೋ ಬ್ಲಾಕ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಅಲ್ಯೂಮಿನಿಯಂ ಫಿನಿಶ್ಡ್ ಎರಡು ಬಟನ್ ನೋಡಕ್ ಸಿಗುತ್ತೆ, ಮತ್ತೆ ಈ ಕಡೆ ಟೆಂಪರೇಚರ್ ಕಂಟ್ರೋಲ್ ಆದ್ರೆ ಈ ಕಡೆ ಬ್ಲೋವರ್ ಸ್ಪೀಡ್ ನೀವು ಕಂಟ್ರೋಲ್ ಮಾಡ್ಕೊಬಹುದು. ಪ್ಲಸ್ ನೀವು ಎಸಿ ವೈಸ್ ಬೇರೆ ಏನಾದ್ರೂ ಫೀಚರ್ಸ್ಗಳು ಚೇಂಜ್ ಮಾಡಬೇಕು ಅಂತಿದ್ರೆ ಇಲ್ಲೊಂದು ಟಚ್ ಆಪರೇಷನ್ ಬಟನ್ ಜೊತೆ ಅದನ್ನ ಯೂಸ್ ಮಾಡಿ ಚೇಂಜ್ ಮಾಡ್ಕೊಬಹುದು. ಲೈಕ್ ಫಾಗರ್ ಡಿ ಫಾಗರ್ ಮಾಡ್ಕೊಬಹುದು, ಇಲ್ಲಾಂದ್ರೆ ಏರ್ ಡೈರೆಕ್ಷನ್ ಚೇಂಜ್ ಮಾಡೋದಾಗ್ಲಿ, ಇಲ್ಲ ರೀಸರ್ಕ್ಯುಲೇಷನ್ ಮಾಡೋದಾಗ್ಲಿ, ಅದೆಲ್ಲ ನೀವು ಆರಾಮಾಗಿ ಇದರಲ್ಲಿ ಮಾಡ್ಕೊಬಹುದು. ನೆಕ್ಸ್ಟ್ ಅದರ ಕೆಳಗಡೆ ಬರಬೇಕು ಅಂತಂದ್ರೆ ಇದರ ಸೆಂಟರ್ ಕನ್ಸೋಲ್ ನ ಇನ್ನ ಕೆಳಭಾಗಕ್ಕೆ ಬರೋಣ. ಅದೇನು ಅಂತಂದ್ರೆ ಇಲ್ಲಿ ನಿಮ್ಗೆ ಒಂದು ಸ್ಕ್ವೇರಿಶ್ ಕನ್ಸೋಲ್ ನೋಡಕ್ ಸಿಗುತ್ತೆ, ಮಧ್ಯದಲ್ಲಿ ನಿಮ್ಗೆ ಇದರ ಚಾರ್ಜ್ ಪೋರ್ಟ್ಸ್ ಗಳು ಕೊಟ್ಟಿದ್ದಾರೆ, ಯು ಎಸ್ ಬಿ ಟೈಪ್ ಸಿ ಪೋರ್ಟ್ ಇದೆ, ಮತ್ತೆ ಯು ಎಸ್ ಬಿ ಎ ಪೋರ್ಟ್ ಇದೆ, ಮತ್ತೆ ಒಂದು 12 ವೋಲ್ಟ್ ಸಾಕೆಟ್ ಕೂಡ ಇಲ್ಲಿ ನಿಮ್ಗೆ ನೋಡಕ್ಕೆ ಸಿಗುತ್ತೆ. ಪ್ಲಸ್ ನಿಮ್ಗೆ ಒಂದು ವೈರ್ಲೆಸ್ ಮೊಬೈಲ್ ಚಾರ್ಜರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಆ ಒಂದು ಚಾರ್ಜಿಂಗ್ ಪೋರ್ಟ್ ನ ಸುತ್ತ ನಿಮ್ಗೆ ಇಲ್ಲಿ ಒಂದಷ್ಟು ಬಟನ್ಸ್ ಗಳು ನೋಡಕ್ ಸಿಗುತ್ತೆ. ನಾನು ಆಗ್ಲೇ ಹೇಳಿದಂಗೆ ವೆಂಟಿಲೇಟೆಡ್ ಸೀಟ್ಸ್ ಇದೆ ಇದರಲ್ಲಿ, ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಡ್ರೈವರ್ ಸೈಡ್ ಅಲ್ಲಿ ಬಟನ್ ಇಲ್ಲಿ ಇತ್ತು ಅಂತಂದ್ರೆ ಕೋ ಪ್ಯಾಸೆಂಜರ್ ಸೈಡ್ ಅಲ್ಲಿ ಬಟನ್ ಇಲ್ಲಿ ಈ ಕಡೆ ಕೊಟ್ಟಿದ್ದಾರೆ. ಪ್ಲಸ್ ನಿಮ್ಗೆ ಒಂದು ಡ್ರೈವ್ ಮೋಡ್ಸ್, ಎಸ್ ಇದೊಂದು ಆಟೋಮ್ಯಾಟಿಕ್ ಆಗಿರೋದ್ರಿಂದ ನಿಮ್ಗೆ ಇದರಲ್ಲಿ ಡ್ರೈವ್ ಮೋಡ್ಸ್ ನೋಡಕ್ಕೆ ಸಿಗುತ್ತೆ. ಇದರಲ್ಲಿ ನಿಮ್ಗೆ 3 ಡ್ರೈವ್ ಮೋಡ್ ಸಿಗುತ್ತೆ, ಅದೇನು ಅಂತ ಕಾರ್ ಓಡಿಸ್ತಿರ್ಬೇಕಾದ್ರೆ ನಿಮ್ಗೆ ಪೂರ್ತಿ ಹೇಳ್ತೀನಿ. ಅದನ್ನ ಕೂಡ ಇಲ್ಲಿ ಚೇಂಜ್ ಮಾಡ್ಕೊಬಹುದು, ಇಲ್ಲಾಂದ್ರೆ ಹಿಲ್ ಡಿಸೆಂಟ್ ಕಂಟ್ರೋಲ್ ಅಂದ್ರೆ ನೀವು ಇಳಿಜಾರಿತ್ತಿರೋ ಒಂದು ರಸ್ತೆಯಲ್ಲಿ ಹೋದಾಗ ಈ ಒಂದು ಸ್ವಿಚ್ ನ ಆಕ್ಟಿವೇಟ್ ಮಾಡ್ತು ಅಂತಂದ್ರೆ ನಿಧಾನಕ್ಕೆ ಕಾರು ಕೆಳಗಡೆ ಇಳಿತಾ ಹೋಗುತ್ತೆ. ಸೊ ಅಗೇನ್ ನಿಮ್ಗೆ ಒಂದು ಲೆಫ್ಟ್ ಸೈಡ್ ಅಲ್ಲಿ ನೋಡ್ತು ಅಂತಂದ್ರೆ 2 ಪಾರ್ಕಿಂಗ್ ಬಟನ್ಸ್ ಗಳು ನೋಡಕ್ ಸಿಗುತ್ತೆ. ಒಂದು ಪಾರ್ಕ್ ಸೆನ್ಸರ್ ಏನಿದೆ ಅದರ ಅಸಿಸ್ಟ್ ಬಟನ್ ಇದು, ಮತ್ತೆ ಇಲ್ಲೊಂದು ನೀವು ರಿವರ್ಸ್ ಮಾಡದೇ ಪಾರ್ಕಿಂಗ್ ಕ್ಯಾಮ್ರಾ ಆಕ್ಸೆಸ್ ಮಾಡಬೇಕು ಅಂತಂದ್ರೆ ಈ ಬಟನ್ ಅಂತಂದ್ರೆ ಪಾರ್ಕಿಂಗ್ ಕ್ಯಾಮ್ರಾ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇದೆಲ್ಲಾನು ಒಂದಿಷ್ಟು ಫೀಚರ್ಸ್ ಈ ಒಂದು ಸೆಂಟರ್ ಕಾನ್ಸೋಲ್ ನ ಭಾಗದಲ್ಲಿ ಇರೋದು. ಅದ್ರ ಹಿಂದೆ ಸ್ವಲ್ಪ ನೋಡ್ತು ಅಂತಂದ್ರೆ ಇದೊಂದು ಆಟೋಮ್ಯಾಟಿಕ್ ವೆಹಿಕಲ್ ಆಗಿರೋದ್ರಿಂದ ನಿಮ್ಗೆ ಒಂದು 6 ಸ್ಪೀಡ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಗೇರ್ ಲಿವರ್ ಇಲ್ಲಿ ನೋಡೋಕೆ ಸಿಗುತ್ತೆ. ಇಲ್ಲೊಂದು ಬಟನ್ ಇದನ್ನ ಯೂಸ್ ಮಾಡಿಕೊಂಡು ಗೇರ್ಸ್ ನ ನೀವು ಶಿಫ್ಟ್ ಮಾಡ್ಕೊಬಹುದು. ಹಾಗೆ ಅದರಿಂದ ಸ್ವಲ್ಪ ಹಿಂದೆ ಬಂತು ಅಂತಂದ್ರೆ ಇನ್ನೊಂದು ನೈಸ್ ಟು ಹ್ಯಾವ್ ಫೀಚರ್ ಅಂತಂದ್ರೆ ಇದರಲ್ಲಿ ನಿಮ್ಗೆ ಒಂದು ಕೂಲ್ಡ್ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಆ ಒಂದು ಕೂಲ್ಡ್ ಕಪ್ ಹೋಲ್ಡರ್ಸ್ ಗೆ ಕಂಟ್ರೋಲ್ ನಿಮ್ಗೆ ಇಲ್ಲೇ ಇದೆ ನಾಬ್ ಅಲ್ಲಿ, ಅದನ್ನ ಯೂಸ್ ಮಾಡ್ಕೊಂಡು ಏರ್ ಫ್ಲೋ ನ ನೀವು ಜಾಸ್ತಿ ಮಾಡ್ಕೊಂಡು ಇನ್ಕ್ರೀಸ್ ಮಾಡ್ಕೊಂಡು ನಿಮ್ಮ ಡ್ರಿಂಕ್ಸ್ ಏನಿದೆ ಅದನ್ನ ಡೆಫಿನೆಟ್ಲಿ ಕೂಲ್ ಆಗಿ ಇಟ್ಕೊಬಹುದು. ಏನಕ್ಕೆ ಇದರಲ್ಲಿ ಒಂದು ಕೂಲ್ಡ್ ವೆಂಟಿಲೇಟೆಡ್ ಸೀಟ್ ಇದೆ, ಕೂಲ್ಡ್ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಮತ್ತೆ ಕೂಲ್ಡ್ ಕಪ್ ಹೋಲ್ಡರ್ಸ್ ಅಲ್ಲೂ ಕೂಡ ನೋಡಕ್ ಸಿಗುತ್ತೆ ಅಂತಂದ್ರೆ ನಾರ್ಮಲಿ ಇಂಡಿಯನ್ ಕ್ಲೈಮೇಟ್ ಅಲ್ಲಿ ನಿಮ್ಗೆ ತುಂಬಾನೇ ಯಾವತ್ತು ಚಳಿ ಇರೋ ಒಂದು ವಾತಾವರಣ ಅಷ್ಟು ಇರಲ್ಲ. ಮೋಸ್ಟ್ ಪಾರ್ಟ್ ಆಫ್ ಇಂಡಿಯಾ ಇಸ್ ಲಿಟ್ಲ್ ಹ್ಯೂಮಿಡ್, ಮತ್ತೆ ಸ್ವಲ್ಪ ಹಾಟ್ ಆಗಿರುತ್ತೆ. ಸೊ ಅದರಿಂದ ನೀವು ಯಾವುದೇ ಒಂದು ಅಕ್ರಾಸ್ ಇಂಡಿಯಾ ಎಲ್ಲೇ ಹೋಯ್ತು ಅಂತಂದ್ರೂ ಡೆಫಿನೆಟ್ಲಿ ನಿಮ್ಗೆ ಈ ಒಂದು ಫೀಚರ್ಸ್ ಗಳು ಇಷ್ಟ ಆಗುತ್ತೆ ಅಂಡ್ ಯೂಸ್ ಮಾಡಬಹುದು ಆರಾಮಾಗಿ. ಸೊ ಫೈನಲ್ ಆಗಿ ಈ ಒಂದು ಸೆಂಟರ್ ಕನ್ಸೋಲ್ ನ ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಗೆ ಇಲ್ಲಿ ಒಂದು ಮ್ಯಾನ್ಯುಯಲ್ ಪಾರ್ಕಿಂಗ್ ಬ್ರೇಕ್ ಇದೆ. ಎಸ್, ಇದರಲ್ಲಿ ಯಾವುದೇ ತರದ ಒಂದು ಎಲೆಕ್ಟ್ರಿಕ್ ಪಾರ್ಕಿಂಗ್ ಬ್ರೇಕ್ ಇಲ್ಲ, ಬಟ್ ಐ ಆಮ್ ಫೈನ್ ವಿತ್ ಇಟ್. ಆಮೇಲೆ ಹಿಂದೆ ನಿಮ್ಗೆ ಒಂದು ಸೆಂಟರ್ ಕಾನ್ಸೋಲ್ ನೋಡಕ್ ಸಿಗುತ್ತೆ. ಈ ಒಂದು ಸೆಂಟರ್ ಕಾನ್ಸೋಲ್ ನ ಆಕ್ಸೆಸ್ ಮಾಡೋದಕ್ಕೆ ಲಿಡ್ ಓಪನ್ ಮಾಡಿ ಇಲ್ಲಿ ಒಂದು ಟ್ರೇ ಇದೆ, ಅದು ಬೇಕು ಅಂತಂದ್ರೆ ನಿಮ್ಮ ವಾಲೆಟ್ ನ ಪ್ಲೇಸ್ ಮಾಡ್ಕೊಬಹುದು, ಇಲ್ಲಾಂತಂದ್ರೆ ಟ್ರೇ ಬೇಡ ಅಂತಂದ್ರೆ ನಿಮ್ಗೆ ಒಳಗಡೆ ಇನ್ನೊಂದಿಷ್ಟು ಸ್ಪೇಸ್ ಸ್ಟೋರೇಜ್ ಸ್ಪೇಸ್ ಇದೆ, ಅದನ್ನ ಡೀಪ್ ಸ್ಟೋರೇಜ್ ಸ್ಪೇಸ್ ಯೂಸ್ ಮಾಡಿ ನೀವು ಬಾಟಲ್ ಇಲ್ಲಾಂತಂದ್ರೆ ಬೇರೆ ಏನೋ ಒಂದು ವಸ್ತುಗಳನ್ನ ಸ್ಟೋರ್ ಮಾಡ್ಕೊಬಹುದು ಇಲ್ಲಿ. ಸೊ ಇದು ಒಂದು ಸ್ಟೋರೇಜ್ ಸ್ಪೇಸ್ ಬಗ್ಗೆ ಆಯ್ತು. ಇನ್ನ ಒಂದು ಸ್ಟೋರೇಜ್ ಸ್ಪೇಸ್ ಬಗ್ಗೆ ಮಾತಾಡ್ತಾ ನಿಮ್ಗೆ ಇಲ್ಲಿ ಒಂದು ಗ್ಲೋವ್ ಬಾಕ್ಸ್ ಏನ್ ನೋಡ್ತಾ ಇದ್ದೀರಾ, ಇಲ್ಲಿ ಗ್ಲೋವ್ ಬಾಕ್ಸ್ ನಿಮ್ಗೆ ನೋಡಕ್ ಸಿಗುತ್ತೆ. ಇದರಲ್ಲಿ ಯಾವುದೇ ಒಂದು ಕೂಲಿಂಗ್ ಫಂಕ್ಷನ್ ಇಲ್ಲ, ರೆಗ್ಯುಲರ್ ಗ್ಲೋವ್ ಬಾಕ್ಸ್. ಮತ್ತೆ ಡೋರ್ ಪಾಕೆಟ್ಸ್ ಅಲ್ಲಿ ಹಿಂದೆ ಡೋರ್ ಅಲ್ಲಿ ಹೆಂಗೆ ನಾನು ಹೇಳಿದ್ನೋ ಅದೇ ತರಾನೇ ಫ್ರಂಟ್ ಡೋರ್ಸ್ ಅಲ್ಲಿ ಕೂಡ ನಿಮ್ಗೆ 2 ಲೇಯರ್ ಸ್ಟೋರೇಜ್ ಸ್ಪೇಸ್ ನೋಡಕ್ ಸಿಗುತ್ತೆ. ಒಂದು ಹ್ಯಾಂಡಲ್ ಹತ್ರ ಆಯ್ತು ಅಂತಂದ್ರೆ ಇನ್ನೊಂದು ಕೆಳಗಡೆ ನಿಮ್ಗೆ ಡೋರ್ ಪಾಕೆಟ್ಸ್ ಅಲ್ಲಿ ಇದೆ, ಅಲ್ಲಿ ನಿಮ್ಗೆ ಬಾಟಲ್ಸ್ ಇಟ್ಕೊಬಹುದು, ಇಲ್ಲಾಂತಂದ್ರೆ ಬೇರೆ ವಸ್ತುಗಳು ಇಟ್ಕೊಬಹುದು. ಪ್ಲಸ್ ಇದರಲ್ಲಿ ನಿಮ್ಗೆ ಒಂದು ಅಂಬ್ರೆಲಾ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ, ಅಂಬ್ರೆಲಾನ ನೀವು ಸ್ಟೋರ್ ಮಾಡ್ಕೊಬಹುದು. ವೆಟ್ ಅಂಬ್ರೆಲಾಸ್ ಕ್ಯಾನ್ ಆಲ್ಸೋ ಬಿ ಸ್ಟೋರ್ಡ್, ಯಾಕೆ ಅಂತಂದ್ರೆ ಅದರಲ್ಲಿ ಒಂದು ಡ್ರೈನ್ ಹೋಲ್ ಕೊಟ್ಟಿದ್ದಾರೆ. ಸೊ ನೀರ್ ಏನಾರೋ ಇತ್ತು ಅಂತಂದ್ರೆ ಆ ಒಂದು ಅಂಬ್ರೆಲಾನಲ್ಲಿ ಆರಾಮಾಗಿ ಡ್ರೈ ಆಗುತ್ತೆ, ಮತ್ತೆ ನೀರ್ ಕೂಡ ಡ್ರೈನ್ ಔಟ್ ಆಗೋ ಒಂದು ಆಪ್ಷನ್ ನ ಕೊಟ್ಟಿದ್ದಾರೆ. ಸೊ ಇದು ಎಲ್ಲ ನಿಮ್ಗೆ ಒಂದು ಪ್ರಾಕ್ಟಿಕಾಲಿಟಿ ವೈಸ್ ಫೀಚರ್ಸ್ ಈ ಒಂದು ಫ್ರಂಟ್ ಸೀಟ್ಸ್ ಅಲ್ಲಿ ನೋಡಕ್ಕೆ ಸಿಗುತ್ತೆ. ಇವಾಗ ಇದರ ಒಂದು ಇನ್ಸ್ಟ್ರೂಮೆಂಟ್ ಕಂಟ್ರೋಲ್ ಅಂಡ್ ಸ್ಟೇರಿಂಗ್ ವೀಲ್ ಬಗ್ಗೆ ಮಾತಾಡೋಣ.
ಸೊ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಿಮ್ಗೆ 12.5 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡಕ್ಕೆ ಸಿಗುತ್ತೆ. ಅದರ ಜೊತೆಗೆ ಮಧ್ಯದಲ್ಲಿ ನಿಮ್ಗೆ ಒಂದು 4.2 ಇಂಚ್ MID ಡಿಸ್ಪ್ಲೇನ ಇದರಲ್ಲಿ ಕೊಟ್ಟಿದ್ದಾರೆ. ಇನ್ ಟರ್ಮ್ಸ್ ಆಫ್ ಕಾನ್ಫಿಗರಬಿಲಿಟಿ ನಿಮ್ಗೆ ತುಂಬಾ ಕಾನ್ಫಿಗರ್ ಮಾಡಕ್ಕಾಗಲ್ಲ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ, ಬಟ್ ಸ್ಟಿಲ್ ಆ ಒಂದು MID ಸ್ಕ್ರೀನ್ ಅಲ್ಲಿ ಬಹಳಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಡ್ರೈವರ್ ಗೆ ಏನು ಸಂಬಂಧ ಇರುತ್ತೋ, ಒಂದು ಏನ್ ಬೇಕಾಗುತ್ತೋ, ರೇಂಜ್ ಆಗಿರ್ಬೋದು, ಇಲ್ಲಾಂದ್ರೆ ಫ್ಯೂಲ್ ಎಫಿಷಿಯನ್ಸಿ ಆಗಿರ್ಬೋದು, ಇಲ್ಲಾಂತಂದ್ರೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಇದೆ ಇದರಲ್ಲಿ, ಆ ಒಂದು ಟೈರ್ ಪ್ರೆಷರ್ ಯಾವ ತರ ಇದೆ ಅಂತ ಆಗಿರ್ಬೋದು, ಇಲ್ಲಾಂತಂದ್ರೆ ಒಂದು ಕಾಂಪಾಸ್ ಕೂಡ ಇದೆ, ಅದನ್ನ ಕೂಡ ನೀವು ಇದರಲ್ಲಿ ನೋಡಿಕೊಂಡು ಇನ್ಫಾರ್ಮೇಶನ್ ನ ಕಂಡ್ಕೊಳ್ಬಹುದು. ಪ್ಲಸ್ ಇನ್ ಟರ್ಮ್ಸ್ ಆಫ್ ಕಾನ್ಫಿಗರಬಿಲಿಟಿ ಇಲ್ಲಿ ನಿಮ್ಗೆ ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಮೂರು ಡಿಫ್ರೆಂಟ್ ಥೀಮ್ ಅಂದ್ರೆ ಕಲರ್ ಥೀಮ್ ಏನಿದೆ ಅದು ನೋಡಕ್ಕೆ ಸಿಗುತ್ತೆ. ಸೊ ಕಲರ್ ಥೀಮ್ ನೀವು ಡ್ರೈವಿಂಗ್ ಮೋಡ್ ತಕ್ಕಂತೆ ಚೇಂಜ್ ಆಗುತ್ತೆ, ಆ ಡ್ರೈವಿಂಗ್ ಮೋಡ್ ಏನು ಮತ್ತೆ ಯಾವ ತರ ಒಂದು ಕಲರ್ ಚೇಂಜ್ ಆಗುತ್ತೆ ಅಂತ ನಿಮ್ಗೆ ಮುಂದೆ ಕಾರ್ ಓಡಿದಾಗ ಹೇಳ್ತೀನಿ. ಸೊ ಇವಾಗ ಒಂದು ಸ್ಟೇರಿಂಗ್ ಬಗ್ಗೆ ಮಾತಾಡೋಣ. ಸೊ ನಾನಾಗ್ಲೇ ಹೇಳ್ದಂಗೆ ಒಂದು ನೆವಿ ಬ್ಲೂ ಫಿನಿಶ್ ಇದೆ ಇದರಲ್ಲಿ, ಪ್ಲಸ್ ಒಂದು ಫ್ಲಾಟ್ ಬಾಟಮ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ, ಒಂದು 3-spoke ಡಿಸೈನ್ ಇದೆ, ಪ್ಲಸ್ ನಿಮ್ಗೆ ಕೆಳಗಡೆ ಒಂದು ಬಾಟಮ್ ಸ್ಪೋಕ್ ಅಲ್ಲಿ ಕಾರೆನ್ಸ್ ಅಂತ ಒಂದು ಕಾರ್ ನೇಮ್ ಏನಿದೆ ಅದು ಎಂಬೋಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ, ಅದು ಒಂದು ಪ್ರೀಮಿಯಂ ಲುಕ್ ಕೊಡುತ್ತೆ. ಪ್ಲಸ್ ಇದರಲ್ಲಿ ಒಂದು ಪಿಯಾನೋ ಬ್ಲಾಕ್ ಇನ್ಸರ್ಟ್ಸ್ ಇಂದಾನು ತುಂಬಾ ಚೆನ್ನಾಗಿದೆ, ನನಗಂತೂ ಚೆನ್ನಾಗಿ ಇಷ್ಟ ಆಯ್ತು ಈ ಒಂದು ಸ್ಟೇರಿಂಗ್ ವೀಲ್. ಪ್ಲಸ್ ನಿಮ್ಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದರಲ್ಲಿ ಎರಡು ಕಡೆ ನೋಡಕ್ ಸಿಗುತ್ತೆ. ಲೆಫ್ಟ್ ಸೈಡ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ನ ಯೂಸ್ ಮಾಡಿ ನೀವು ಆಡಿಯೋ ಫೀಚರ್ಸ್ ಇಲ್ಲ ಅಂತಂದ್ರೆ ವಾಯ್ಸ್ ಕಮಾಂಡ್ಸ್ ಏನಿದೆ ಅದನ್ನ ಚೇಂಜ್ ಮಾಡ್ಕೊಳ್ಬಹುದು, ಕಂಟ್ರೋಲ್ ಮಾಡ್ಕೊಳ್ಬಹುದು, ಇನ್ಕ್ಲೂಡಿಂಗ್ ಟೆಲಿಫೋನ್. ಪ್ಲಸ್ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಇರೋ ಒಂದು ಬಟನ್ಸ್ ನಿಂದ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಚೇಂಜ್ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಇದರ ಒಂದು ಕ್ರೂಸ್ ಕಂಟ್ರೋಲ್ ಫಂಕ್ಷನ್ ಏನಿದೆ ಅದನ್ನ ಚೇಂಜ್ ಮಾಡಿ ಯೂಸ್ ಮಾಡ್ಕೊಳ್ಬಹುದು. ಕೊನೆಯದಾಗಿ ಈ ಒಂದು ಸ್ಟೇರಿಂಗ್ ವೀಲ್ ಗೆ ನಿಮ್ಗೆ ಪ್ಯಾಡಲ್ ಶಿಫ್ಟರ್ಸ್ ಕೂಡ ನೋಡಕ್ಕೆ ಸಿಗುತ್ತೆ. ಪ್ಲಸ್ ನಿಮ್ಗೆ ಅಡ್ಜಸ್ಟಬಿಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಅಡ್ಜಸ್ಟ್ ಎರಡು ನೋಡಕ್ಕೆ ಸಿಗುತ್ತೆ. ಸೊ ಇವಾಗ ಕೊನೆಯದಾಗಿ ಇದರ ಒಂದು ಹೈಲೈಟಿಂಗ್ ಫೀಚರ್ ಅಂದ್ರೆ ಇದರ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ ಮಾತಾಡೋಣ. ಇದರಲ್ಲಿ ನಿಮ್ಗೆ 10.2 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೋಡಕ್ಕೆ ಸಿಗುತ್ತೆ. ಈ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಹಲವಾರು ರೀತಿ ನೀವು ಕಂಟ್ರೋಲ್ ಮಾಡಬಹುದು. ಟಚ್ ಎನೇಬಲ್ಡ್ ಸಿಸ್ಟಮ್ ಆಗಿದ್ರೆ ಇಲ್ಲಿ ನಿಮ್ಗೆ ಒಂದು ಫಿಸಿಕಲ್ ಟಚ್ ಬಟನ್ಸ್ ಕೂಡ ಕೊಟ್ಟಿದ್ದಾರೆ, ಇದರಿಂದ ಕೂಡ ನೀವು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಕಂಟ್ರೋಲ್ ಮಾಡಬಹುದು. ಇಲ್ಲಾಂತಂದ್ರೆ ಇಲ್ಲಿರೋ ಒಂದು ವಾಯ್ಸ್ ಆಕ್ಟಿವೇಟೆಡ್ ಕಮಾಂಡ್ ಬಟನ್ ಏನಿದೆ ಅದನ್ನ ಯೂಸ್ ಮಾಡಿ ಕೂಡ ನೀವು ಹಲವಾರು ಫೀಚರ್ಸ್ ನ ಕಂಟ್ರೋಲ್ ಮಾಡಬಹುದು. ಇನ್ನ ಇದರ ಒಂದು ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇದರಲ್ಲಿ ನಿಮ್ಗೆ ಆನ್ ಬೋರ್ಡ್ ನ್ಯಾವಿಗೇಷನ್ ಕೂಡ ಇದೆ, ಮತ್ತೆ ನಿಮ್ಗೆ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಕೂಡ ಇದೆ. ಬಟ್ ಅದು ಒಂದು ವೈರ್ಡ್ ಕನೆಕ್ಷನ್ ಮಾತ್ರ ಇಂದಾನೆ ವರ್ಕ್ ಆಗೋದು, ವೈರ್ಲೆಸ್ ಕನೆಕ್ಷನ್ ಇಲ್ಲ ಇದರಲ್ಲಿ. ಅದ್ರ ಜೊತೆಗೆ ಈ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಏನಿದೆ ಇದು ಇಸಿಮ್ ಎನೇಬಲ್ಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಸೊ ಅದರಿಂದಾನೇ ನಿಮ್ಗೆ ಈ ಒಂದು ಕಿಯಾ ಕನೆಕ್ಟ್ ನ ಕನೆಕ್ಟಿವಿಟಿ ಫೀಚರ್ ಏನಿದೆ ಅದು ವರ್ಕ್ ಆಗೋದು. ಸೊ ಈ ಒಂದು ಕಿಯಾ ಕನೆಕ್ಟ್ ಫೀಚರ್ ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ ಇದರಲ್ಲಿರೋ ಒಂದು ಇಸಿಮ್ ನಿಂದ ಮತ್ತೆ ನಿಮ್ಮ ಫೋನ್ ಅಲ್ಲಿರೋ ಒಂದು ಕಿಯಾ ಕನೆಕ್ಟ್ ಅಪ್ಲಿಕೇಶನ್ ನಿಂದ ರಿಮೋಟ್ ಆಗಿ ಹಲವಾರು ಫೀಚರ್ಸ್ ನ ನೀವು ಕಂಟ್ರೋಲ್ ಮಾಡಬಹುದು. ಅದು ಯಾವುದು ಅಂತಂದ್ರೆ ಇಂಜಿನ್ ಸ್ಟಾರ್ಟ್ ಸ್ಟಾಪ್, ಕಾರ್ ಅನ್ಲಾಕ್ ಅಂಡ್ ಲಾಕ್, ಮತ್ತೆ ನಿಮ್ಮ ಒಂದು AC ಕಂಟ್ರೋಲ್ಸ್ ಏನಿದೆ ಅದು, ಇಲ್ಲಾಂತಂದ್ರೆ ವೆಂಟಿಲೇಟೆಡ್ ಸೀಟ್ ಫಂಕ್ಷನ್ ಏನಿದೆ ಅದು. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಅಕಸ್ಮಾತ್ ನೀವೊಂದು ಹಾಟ್ ಎನ್ವೈರ್ಮೆಂಟ್ ಅಲ್ಲಿ ಇತ್ತು ಅಂತಂದ್ರೆ, ಇಲ್ಲ ಕಾರು ನೀವು ಒಂದು ಸನಿ ಡೇ ನಲ್ಲಿ ಪಾರ್ಕ್ ಮಾಡಿತ್ತು ಅಂತಂದ್ರೆ, ತುಂಬಾ ಬಿಸಿಲಿದ್ದಾಗ ನೀವು ರಿಮೋಟ್ ಆಗಿ ಕಾರ್ ನ ಸ್ಟಾರ್ಟ್ ಮಾಡಿ ಮತ್ತೆ AC ನ ಆಕ್ಟಿವೇಟ್ ಮಾಡಿ ವೆಂಟಿಲೇಟೆಡ್ ಸೀಟ್ಸ್ ನ ಆಕ್ಟಿವೇಟ್ ಮಾಡಿ ನೀವು ಬರೋ ಅಷ್ಟರಲ್ಲಿ ಪೂರ್ತಿ ಒಂದು ಕ್ಯಾಬಿನ್ ನ ಕೂಲ್ ಆಗಿ ಇಟ್ಕೊಂಡು ಕಾರ್ ನ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಬಹುದು. ಸೊ ಡೆಫಿನೆಟ್ಲಿ ಇದೊಂದು ನೈಸ್ ಟು ಹ್ಯಾವ್ ಫೀಚರ್. ಪ್ಲಸ್ ಇದೊಂದು ಕಿಯಾ ಕನೆಕ್ಟ್ ಫೀಚರ್ ಏನಿದೆ ಇದೊಂದು ಸಬ್ಸ್ಕ್ರಿಪ್ಷನ್ ಸರ್ವಿಸ್ ನಂತೆ ವರ್ಕ್ ಆಗುತ್ತೆ. ಈ ಒಂದು ಕಾರ್ ನ ನೀವು ತಗೊಂಡಾಗ ಫಸ್ಟ್ 3 ಇಯರ್ಸ್ ಆ ಕಿಯಾ ಕನೆಕ್ಟ್ ಸಬ್ಸ್ಕ್ರಿಪ್ಷನ್ ಸರ್ವಿಸ್ ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದಾರೆ. ಸೊ ಇನ್ನೂ ಒಂದು ಈ ಇನ್ಫೋಟೈನ್ಮೆಂಟ್ ಮತ್ತೆ ಇಂಟೀರಿಯರ್ ಕಾಂಬಿನೇಷನ್ ನಲ್ಲಿ ಆಗೋ ಒಂದು ಫೀಚರ್ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಏನು ಅಂತಂದ್ರೆ ಇದರಲ್ಲಿ ಇರೋ ಒಂದು ಪ್ರೀಮಿಯಂ ಸೌಂಡಿಂಗ್ ಬೋಸ್ 8-speaker ಆಡಿಯೋ ಸಿಸ್ಟಮ್. ಸೊ ಅದರಿಂದ ನಿಮ್ಗೆ ಒಳ್ಳೆ ಒಂದು ಪ್ರೀಮಿಯಂ ಆಡಿಯೋ ಸಿಸ್ಟಮ್ ಇದರಲ್ಲಿ ನಿಮ್ಗೆ ಕೇಳಿಸ್ಕೊಳ್ಳಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ಕಿಯಾ ಅವರು ಈ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಲ್ಲಿ ಸೌಂಡ್ಸ್ ಆಫ್ ನೇಚರ್ ಅಂತ ಒಂದು ಫೀಚರ್ ನ ಕೊಟ್ಟಿದ್ದಾರೆ. ಅದೇನು ಅಂತಂದ್ರೆ ನಿಮ್ಮ ಫಾರೆಸ್ಟ್ ಅಲ್ಲಿ ಆಗೋ ಒಂದು ಪ್ರಾಣಿಗಳ ಒಂದು ಸೌಂಡ್ ಇರ್ಬೋದು, ಇಲ್ಲಾಂತಂದ್ರೆ ರೈನ್ ಅಂದ್ರೆ ಮಳೆ ಬಂದಾಗ ಯಾವ ತರ ಒಂದು ಸೌಂಡ್ ಇರುತ್ತೆ ಅದು, ಇಲ್ಲಾಂತಂದ್ರೆ ಒಂದು ಫೈರ್ ಕ್ಯಾಂಪ್ ಅಲ್ಲಿ ಇದ್ದಾಗ ಫೈರ್ ಸೌಂಡ್ ಯಾವ ತರ ಇರುತ್ತೆ ಅದು, ಇಲ್ಲಾಂತಂದ್ರೆ ಒಂದು ಬೀಚ್ ಹೋದಾಗ ನಿಮ್ಗೆ ವೇವ್ ದು ಏನೊಂದು ಸೌಂಡ್ ಇರುತ್ತೆ ಅದು ಯಾವ ತರ ಇರುತ್ತೆ ಅನ್ನೋದು ಒಂದು ಸರೌಂಡ್ ಸೌಂಡ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಕೊಡುತ್ತೆ. ಸೊ ತುಂಬಾ ಒಂದು ಕಾಮ್ ಎಕ್ಸ್ಪೀರಿಯನ್ಸ್ ನ ಅದರಲ್ಲಿ ಕಂಡ್ಕೊಳ್ಬಹುದು. ಅದ್ರ ಜೊತೆಗೆ ಈ ಒಂದು ಕಾಮ್ ಅಂಡ್ ಸೆರೀನ್ ಎಕ್ಸ್ಪೀರಿಯನ್ಸ್ ಅಂತ ಏನಿದೆ ಅದನ್ನ ಚೆನ್ನಾಗಿ ಮಾಡೋದಕ್ಕೆ ನಿಮ್ಗೆ ಇದರಲ್ಲಿ 64-color ಆಂಬಿಯೆಂಟ್ ಲೈಟಿಂಗ್ ನ ನೋಡಕ್ಕೆ ಸಿಗುತ್ತೆ. ಈ ಒಂದು ಸಿಲ್ವರ್ ಪ್ಯಾನಲ್ ಏನಿದೆ ಇದ್ರ ಕೆಳಗಡೆ ನಿಮ್ಗೆ ಆ ಒಂದು ಲೈಟಿಂಗ್ ಸ್ಟ್ರಿಪ್ ನ ಕೊಟ್ಟಿದ್ದಾರೆ, ಮತ್ತೆ ಡೋರ್ ಪ್ಯಾನಲ್ ಅಲ್ಲಿ ಕೂಡ ನಿಮ್ಗೆ ನೋಡಕ್ಕೆ ಸಿಗುತ್ತೆ, ಮತ್ತೆ ಹಿಂದೆ ಸೀಟ್ಸ್ ಹತ್ರ ಮತ್ತೆ ಫುಟ್ವೆಲ್ಸ್ ಅಲ್ಲಿ ಅಲ್ಲಿ ಕೂಡ ಎಲ್ಲ ನಿಮ್ಗೆ ಆಂಬಿಯೆಂಟ್ ಲೈಟಿಂಗ್ ನೋಡಕ್ಕೆ ಸಿಗುತ್ತೆ. ಸೊ ಈ ಒಂದು ಕಾಂಬಿನೇಷನ್ ಅಂದ್ರೆ ಸೌಂಡ್ ಸಿಸ್ಟಮ್ ಮತ್ತೆ ಆ ಸೌಂಡ್ ನೇಚರ್ ಸೌಂಡ್ ಏನಿದೆ ಅದು ಮತ್ತೆ ಆಂಬಿಯೆಂಟ್ ಲೈಟಿಂಗ್, ಇದರಿಂದ ನಿಮ್ಮ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಎಸ್ಪೆಷಲಿ ಇನ್ ನೈಟ್ ಸಕ್ಕದಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನಾಗ್ಲೇ ಹೇಳ್ದಂಗೆ ಕಿಯಾ ಅವರು ಈ ಒಂದು ಇಂಟೀರಿಯರ್ ಕ್ಯಾಬಿನ್ ನ ತುಂಬಾ ಒಂದು ಥಿಂಕ್ ಮಾಡಿ ಮತ್ತೆ ಯಾವ ಫೀಚರ್ ಕೊಡಬೇಕು, ಯಾವ ಫೀಚರ್ ನ ಒಮಿಟ್ ಮಾಡಿದ್ರೆ ಈ ಒಂದು ಸೆಗ್ಮೆಂಟ್ ಅಲ್ಲಿರೋ ಕಸ್ಟಮರ್ಸ್ಗೆ
ಈ ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ. ಇದೊಂದು ಫುಲ್ಲಿ ಲೋಡೆಡ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ನಿಮಗೆ ಯಾವ ತರ ಒಂದಿಷ್ಟು ಫೀಚರ್ಸ್ಗಳು ಬೇಕೋ, ಸ್ಪೆಷಲಿ ಫಾರ್ ಅ ಫ್ಯಾಮಿಲಿ ಪರ್ಸನ್ ಯಾವ ತರ ಒಂದು ಫೀಚರ್ಸ್ ಬೇಕೋ ಅದೆಲ್ಲನೂ ನಿಮಗೆ ನೋಡೋಕೆ ಸಿಗುತ್ತೆ. ಗುಡ್ ಜಾಬ್ ಬೈ ಕಿಯಾ, ಡೆಫಿನೆಟ್ಲಿ ಒನ್ ಆಫ್ ದ ವೆಲ್ ಥಾಟ್ ಕ್ಯಾಬಿನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಿಯಾ ಕಾರನ್ಸ್ ಒಂದು ದೊಡ್ಡ ಕಾರ್ ಆಗಿದ್ರು ಸೆಲ್ಟಾಸ್ಗೆ ಕಂಪೇರ್ ಮಾಡ್ತು ಅಂತಂದ್ರೆ ಅದರಲ್ಲಿ ಸೇಮ್ ಇಂಜಿನ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದು ಇಂಜಿನ್ ಆಪ್ಷನ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಿಮಗೆ 1.4 liter ಟರ್ಬೋ ಪೆಟ್ರೋಲ್ ಇಂಜಿನ್ ನೋಡಕ್ ಸಿಗುತ್ತೆ, ಮತ್ತೆ 1.5 liter ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ನೋಡಕ್ ಸಿಗುತ್ತೆ, ಹಾಗೆ 1.5 liter CRDI ಟರ್ಬೋ ಡೀಸೆಲ್ ಇಂಜಿನ್ ಇದರಲ್ಲಿ ಇರೋದು, ಇವಾಗ ನಾವು ಓಡಿಸ್ತಾ ಇರೋದು ಆ ಇಂಜಿನ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಇನ್ನು ಗೇರ್ ಬಾಕ್ಸ್ ಆಪ್ಷನ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಿಮಗೆ ಟರ್ಬೋ ಪೆಟ್ರೋಲಲ್ಲಿ 7-speed DCT ಇಲ್ಲಾಂದ್ರೆ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ನೋಡಕ್ ಸಿಗುತ್ತೆ. ನಿಮಗೆ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಏನ್ ಇಂಜಿನ್ ಏನಿದೆ ಅದರಲ್ಲಿ ನಿಮಗೆ 6-speed ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಸಿಗುತ್ತೆ. ಈ ಒಂದು ಇಂಜಿನ್ ಅಲ್ಲಿ ನಿಮಗೆ 6-speed ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಮತ್ತೆ ನಾವು ಇವಾಗ ಓಡಿಸ್ತಾ ಇರೋದು ಡೀಸೆಲ್ ಇಂಜಿನ್ ಅಲ್ಲಿ ಇರೋ ಒಂದು 6-speed ಆಟೋಮ್ಯಾಟಿಕ್ ಟಾಕ್ ಕನ್ವರ್ಟರ್ ಯೂನಿಟ್. ಇದರ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಫಸ್ಟ್ ಪವರ್ ಫಿಗರ್ಸ್ ಹೇಳ್ಬಿಡ್ತೀನಿ. ಸೇಮ್ ನಿಮಗೆ 115 PS ಆಫ್ ಪವರ್ ಮತ್ತೆ 250 Nm ಆಫ್ ಟಾಕ್ ಪ್ರೊಡ್ಯೂಸ್ ಮಾಡುತ್ತೆ ಇಂಜಿನ್. ಇದು ಒಂದು ಸೆಲ್ಟಾಸ್ ಅಲ್ಲಿ ಒಳ್ಳೆ ಇಂಜಿನ್ ಆಗಿತ್ತು, ಡೆಫಿನೆಟ್ಲಿ ನಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ನಾವು ಡ್ರೈವ್ ಮಾಡಿದಾಗ. ಬಟ್ ಈ ಒಂದು ಇಂಜಿನ್ನು ಈ ಒಂದು ದೊಡ್ಡ ಕಾರ್ಗೆ ಒಂದು ಸ್ವಲ್ಪ ಪವರ್ ಕಡಿಮೆ ಇದೆ ಅಂತ ನನಗೆ ಅನ್ನಿಸ್ತು. ನಿಮ್ಗೆ ಅಕಸ್ಮಾತ್ ಒಂದು ಔಟ್ ರೈಟ್ ಆಕ್ಸಲರೇಷನ್ ಬೇಕು ಅಂತಂದ್ರೆ ಅದು ಟರ್ಬೋ ಪೆಟ್ರೋಲ್ ಅಲ್ಲಿ ಜಾಸ್ತಿ ಸಿಗುತ್ತೆ ಅಂತ ಈ ಇಂಜಿನ್ ಗೆ ಕಂಪೇರ್ ಮಾಡಿದ್ರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ನಿಮ್ಗೆ ಆ ಒಂದು ಟರ್ಬೋ ಪೆಟ್ರೋಲ್ ಇಂಜಿನ್ ಕಂಪೇರ್ ಮಾಡ್ತು ಅಂತಂದ್ರೆ ಈ ಒಂದು 1.5 liter ಡೀಸೆಲ್ ಇಂಜಿನ್ ಏನಿದೆ ಅದು ನಿಮ್ಗೆ ಒಳ್ಳೆ ಫ್ಯೂಲ್ ಎಫಿಷಿಯನ್ಸಿ ಖಂಡಿತ ಕೊಡುತ್ತೆ. ಆಕ್ಯುರೇಟ್ ಆಗಿ ಫ್ಯೂಲ್ ಎಫಿಷಿಯನ್ಸಿ ಫಿಗರ್ಸ್ ಎಷ್ಟು ಬರುತ್ತೆ ಅಂತ ಇನ್ನ ಕಿಯಾ ಅವರು ರಿವೀಲ್ ಮಾಡಿಲ್ಲ, ಅಂದ್ರೆ ಅವರ ಒಂದು ಅರೈ ಟೆಸ್ಟ್ ಕಂಡೀಷನ್ಸ್ ಅಲ್ಲಿ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು. ಬಟ್ ನಾವು ಒಂದು ಸ್ವಲ್ಪ ಡಿಸ್ಟೆನ್ಸ್ ಓಡಿಸಿದಾಗ ನಮಗೆ ಅರೌಂಡ್ 13-14 kilometers ಪರ್ ಲೀಟರ್ ಆವರೇಜ್ ಆಯಿತು. ಯಾಕೆಂದ್ರೆ ಈ ಒಂದು ರಿವ್ಯೂ ಕಾರ್ ಸ್ಟ್ಯಾಂಡಿಂಗ್ ಅಲ್ಲಿ ತುಂಬಾ ಇತ್ತು, ಸೊ ಎಸಿ ಆನ್ ಆಗಿತ್ತು ರಿವ್ಯೂ ಮಾಡ್ತಿರ್ಬೇಕಂದ್ರೆ. ಸೊ ಅದಕ್ಕೆ ಇದರಲ್ಲಿರೋ ಒಂದು ಕಂಪ್ಯೂಟರ್ ಏನಿದೆ ಅದು ನಮಗೆ ಅರೌಂಡ್ 14.1 kilometers ಪರ್ ಲೀಟರ್ ಆವರೇಜ್ ತೋರಿಸ್ತು. ಬಟ್ ನೀವು ರಿಯಲ್ ವರ್ಲ್ಡ್ ಕಂಡೀಷನ್ಸ್ ಅಲ್ಲಿ ಮೋಸ್ಟ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಬರಬಹುದು. ಈ ಒಂದು ಇಂಜಿನ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾ ಇದರ ಒಂದು ಡ್ರೈವಿಂಗ್ ಮೋಡ್ಸ್ ಏನಿದೆ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಇದರಲ್ಲಿ ನಿಮಗೆ 3 ಡ್ರೈವಿಂಗ್ ಮೋಡ್ ನೋಡಕ್ ಸಿಗುತ್ತೆ. ಈ ಡ್ರೈವಿಂಗ್ ಮೋಡ್ಸ್ ನಿಮಗೆ ಆಟೋಮ್ಯಾಟಿಕ್ ವೇರಿಯಂಟ್ ಆಫ್ ದ ಕಿಯಾ ಕಾರನ್ಸ್ ಅಲ್ಲಿ ಮಾತ್ರ ನೋಡಕ್ಕೆ ಸಿಗೋದು. ಇದರಲ್ಲಿ 3 ಡ್ರೈವಿಂಗ್ ಮೋಡ್ ಇದೆ, ಈಕೋ, ನಾರ್ಮಲ್ ಅಂಡ್ ಸ್ಪೋರ್ಟ್. ಸೊ ಮೂರು ಹೆಸರು ನೀವು ಆಕ್ಚುಲಿ ಬೇರೆ ಕಾರ್ಗಳಲ್ಲೂ ಈ ತರ ಒಂದು ಡ್ರೈವಿಂಗ್ ಮೋಡ್ನ ನೋಡಿರ್ತೀರಾ, ಅದು ಏನು ಹೆಸರು ಹೇಳುತ್ತೋ ಅದೇ ಥರ ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಈಕೋ ಮೋಡಲ್ಲಿ ನಿಮಗೆ ಈ ಥರ ಒಂದು ಸಿಟಿ ಎನ್ವೈರ್ಮೆಂಟ್ ಅಲ್ಲಿ ಓಡಿಸ್ತಿರ್ಬೇಕಾದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸ್ಟೀರಿಂಗ್ ತುಂಬ ಲೈಟ್ ಇರುತ್ತೆ ನಿಮಗೆ, ಆಮೇಲೆ ಥ್ರಾಟಲ್ ರೆಸ್ಪಾನ್ಸ್ ಕೂಡ ಸ್ವಲ್ಪ ಡಿಲೇ ಇರುತ್ತೆ ನಿಮಗೆ, ಅಷ್ಟು ಇಮಿಡಿಯೇಟ್ ಆಗಿ ಇರಲ್ಲ ಥ್ರಾಟಲ್ ರೆಸ್ಪಾನ್ಸು. ಸೊ ಅದರಿಂದ ನಿಮಗೆ ಒಂದು ಫ್ಯೂಲ್ ಎಫಿಷಿಯೆಂಟ್ ಡ್ರೈವಿಂಗ್ನ ಕಂಡ್ಕೊಳ್ಬೋದು. ಪ್ಲಸ್ ನಾನು ನೋಟಿಸ್ ಮಾಡಿದ್ದೇನು ಅಂತಂದರೆ ಈಕೋ ಮೋಡಲ್ಲಿ ತುಂಬ ಕ್ವಿಕ್ ಆಗಿ ಅಪ್ಪರ್ ಗೇರ್ಸ್ಗೆ ಹೋಗ್ತಾ ಇರುತ್ತೆ, ಮತ್ತು ತುಂಬ ಶಿಫ್ಟ್ ಆಗ್ತಾ ಇರುತ್ತೆ. ಸೊ ಅದೊಂದು ಗೇರ್ ಬಾಕ್ಸ್ ಪೇರಿಂಗ್ ಏನಿದೆ ಇಂಜಿನ್ಗೆ ಇನ್ನೊಂದು ಸ್ವಲ್ಪ ಬೆಟರ್ ಆಗಿರ್ಬೋದಾಗಿತ್ತು ಈ ಒಂದು 6-speed ಟಾರ್ಕ್ ಕನ್ವರ್ಟರ್ ಯೂನಿಟ್ನಿಂದ. ಅದ್ ಬಿಡ್ತು ಅಂತಂದ್ರೆ ಬೇರೆ ಏನು ಒಂದು ಇಶ್ಯೂಸ್ ಇಲ್ಲ ಈ ಒಂದು ಪವರ್ ಟ್ರೈನ್ ಅಲ್ಲಿ. ಆಮೇಲೆ ಇನ್ನು ನಾರ್ಮಲ್ ಮೋಡ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅಗೇನ್ ಪರ್ಫೆಕ್ಟ್ ಬ್ಯಾಲೆನ್ಸ್ ಬಿಟ್ವೀನ್ ದ ಸ್ಪೋರ್ಟ್ ಅಂಡ್ ದ ಈಕೋ. ನಾರ್ಮಲ್ ಆಗಿ ಥ್ರಾಟಲ್ ರೆಸ್ಪಾನ್ಸ್ ಇರುತ್ತೆ, ವೆಯ್ಟ್ ಕೂಡ ಸ್ಟೇರಿಂಗ್ದು ಸ್ವಲ್ಪ ವೆಯ್ಟ್ ಆಗಿರುತ್ತೆ ಈಕೋಗಿಂತ, ಬಟ್ ಸ್ಪೋರ್ಟ್ ಅಷ್ಟು ಟೈಟ್ ಇರಲ್ಲ ನಿಮಗೆ. ಸೊ ಅಗೇನ್ ನೀವು ಹೈವೇ ಆ್ಯಂಡ್ ಸಿಟಿ ಯೂಸ್ ಎರಡೂ ಮಾಡ್ಬೋದು ಅದರಲ್ಲಿ. ಬಟ್ ಸ್ಪೋರ್ಟ್ ಮೋಡ್ ಅಕಸ್ಮಾತ್ ನೀವು ಒಂದು ಅಗ್ರೆಸಿವ್ ಡ್ರೈವಿಂಗ್ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಆ ಸ್ಪೋರ್ಟ್ ಮೋಡ್ನ ಯೂಸ್ ಮಾಡಿ ಜಾಸ್ತಿ ಒಂದು ಪರ್ಫಾರ್ಮೆನ್ಸ್ನ ಕಂಡ್ಕೊಳ್ಬೋದು. ಅಕಸ್ಮಾತ್ ನೀವು ಸ್ಪೋರ್ಟ್ಸ್ ಮೋಡ್ಗೆ ಶಿಫ್ಟ್ ಮಾಡಿ ಒಂದು ಥ್ರಾಟಲ್ನ ಇನ್ಪುಟ್ ಕೊಟ್ಟಾಗ ಇಮಿಡಿಯೇಟಾಗಿ ಒಂದು ಗೇರ್ ಡೌನ್ ಆಗಿ ಆಕ್ಸಲರೇಷನ್ ಕೊಡುತ್ತೆ ಈ ಕಾರಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೆ ತೋರಿಸ್ತೀನಿ, ನಾನು ಸ್ಪೋರ್ಟ್ಸ್ ಮೋಡ್ಗೆ ಶಿಫ್ಟ್ ಮಾಡ್ತೀನಿ ಈಕೋಲಿದ್ದೆ. ಸೊ ಇವಾಗ ನಾನು ಥ್ರಾಟಲ್ ಮಾಡಿದ ತಕ್ಷಣವೇ ಗೇರ್ ಡೌನ್ ಆಯಿತು, ಮತ್ತೆ ಶಿಫ್ಟ್ ಆಯಿತು, ಮತ್ತೆ ಆಕ್ಸಲರೇಷನ್ ಬಂತು ನಮಗೆ. ಸೊ ಈ ಥರ ಒಂದು ಇಮಿಡಿಯೇಟ್ ಆಕ್ಸಲರೇಷನ್ ಕೊಡುತ್ತೆ ನಿಮಗೆ ಈ ಒಂದು ಸ್ಪೋರ್ಟ್ ಮೋಡಲ್ಲಿ. ಹಾಗೆ ಸ್ಪೋರ್ಟ್ ಮೋಡ್ ಬಗ್ಗೆ ಹೇಳ್ತಾ ನಿಮಗೆ ಡಿಫ್ರೆಂಟ್ ಮೋಡ್ಸಲ್ಲಿ ಡಿಫ್ರೆಂಟ್ ಕಲರ್ ಆಫ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಚೇಂಜ್ ಆಗುತ್ತೆ. ಸ್ಪೋರ್ಟ್ ಮೋಡಲ್ಲಿ ರೆಡ್, ಈಕೋನಲ್ಲಿ ನಿಮಗೆ ಗ್ರೀನ್ ಆ್ಯಂಡ್ ನಾರ್ಮಲ್ಲಿ ನಿಮಗೆ ಒಂದು ಪರ್ಪಲ್ ಶೇಡ್ ನೋಡೋಕ್ಕೆ ಸಿಗುತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ. ಇನ್ನು ಇದರ ಒಂದು ಹ್ಯಾಂಡ್ಲಿಂಗ್ ಆ್ಯಂಡ್ ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಒಂದು ದೊಡ್ಡ ಕಾರ್ಗೆ ಯಾವ ಥರ ಒಂದು ಹ್ಯಾಂಡ್ಲಿಂಗ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ಅದೇ ಥರನೇ ಒಂದು ಹ್ಯಾಂಡ್ಲಿಂಗ್ ಇದೆ. ಸಸ್ಪೆನ್ಷನ್ ತುಂಬ ಸಾಫ್ಟ್ ಆಗೂ ಇಲ್ಲ, ತುಂಬ ಸ್ಟಿಫ್ ಆಗೂ ಇಲ್ಲ, ಒಂದು ಬ್ಯಾಲೆನ್ಸ್ಡ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ. ಬಾಡಿ ರೋಲ್ ಸ್ವಲ್ಪ ನಿಮಗೆ ಅನಿಸುತ್ತೆ, ಎಸ್ಪೆಷಲಿ ಮುಂದೆ ಇರೋರಿಗೆ ಪ್ಯಾಸೆಂಜರ್ಗೆ ಅಷ್ಟು ಅನ್ಸಲ್ಲ, ಸೆಕೆಂಡ್ ರೋ ಆ್ಯಂಡ್ ಥರ್ಡ್ ರೋ ಪ್ಯಾಸೆಂಜರ್ಸ್ಗೆ ಸ್ವಲ್ಪ ಬಾಡಿ ರೋಲ್ ಇದೆ ಅಂತ ಅನಿಸುತ್ತೆ ನಿಮಗೆ. ಅದು ಬಿಡ್ತು ಅಂತಂದರೆ ಇದರ ಒಂದು ಬ್ಯಾಲೆನ್ಸ್ ಸೆಟಪ್ನಿಂದ ನೀವು ಯಾವುದೇ ಟೆರೇನಲ್ಲಿ ಒಂದು ಬಂಪ್ ಇಲ್ಲ, ಪಾಟೋಲ್ಸ್ ಇಲ್ಲ, ಹಳ್ಳದಿಣ್ಣೆ ರಸ್ತೆನಲ್ಲಿ ಆರಾಮಾಗಿ ಹೋಗ್ಬೋದು. ಬಟ್ ಹೈ ಸ್ಪೀಡ್ಸ್ನಲ್ಲಿ ನೀವು ಒಂದು ಪಾಟೋಲ್ಸ್ ಇಲ್ಲ ಅಂದರೆ ಬಂಪ್ಸ್ನ ತೊಗೊಂತು ಅಂದರೆ ಡೆಫಿನೆಟ್ಲಿ ನಿಮಗೆ ಒಂದು ಜೋಲ್ಟ್ ಫೀಲ್ ಆಗುತ್ತೆ ಈ ಕಾರಲ್ಲಿ. ಸೊ ಅದಕ್ಕೆ ಇದೊಂದು ಸ್ಮೂತ್ ಆ್ಯಂಡ್ ರಿಲ್ಯಾಕ್ಸ್ ಡ್ರೈವಿಂಗ್ ಮಾಡ್ತು ಅಂತಂದರೆ ಈ ಒಂದು ಕಾರ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ನೀವು ಕಂಡ್ಕೊಳ್ಬೋದು. ಅಗೇನ್ ಬ್ರೇಕಿಂಗ್ ಬಗ್ಗೆ ಮಾತಾಡ್ತಾ ಇಟ್ ಇಸ್ ಪರ್ಫಾರ್ಮೆನ್ಸ್ ಇಸ್ ಡೀಸೆಂಟ್, ನಿಮಗೆ ಒಂದು ಡೀಸೆಂಟ್ ಬೈಟ್ ಇದೆ ಆ್ಯಂಡ್ ಗುಡ್ ಪ್ರೋಗ್ರೆಷನ್ ಇದೆ. ತುಂಬ ಜಾಸ್ತಿ ಶಾರ್ಪ್ ಬ್ರೇಕ್ಸ್ ಕೊಟ್ಟಿಲ್ಲ ಕಿಯಾ ಅವರು. ಐ ಥಿಂಕ್ ದಿಸ್ ಇಸ್ ಡನ್ ಪರ್ಪಸ್ಫುಲ್.
ಇಮಿಡಿಯೇಟ್ ಆಗಿ ಸ್ಟಾಪ್ ಆಯಿತು ಅಂತಂದರೆ ಆ್ಯಕ್ಚುಲಿ ಒಳಗಡೆ ಕೂತಿರೋ ಪ್ಯಾಸೆಂಜರ್ಸ್ಗೂ ಕೂಡ ಒಂದು ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು. ಸೊ ಅದಕ್ಕೆ ಒಂದು ಬ್ರೇಕಿಂಗ್, ಈ ಒಂದು ಎಂ ಪಿ ವಿ ಯಾವ ಥರ ಇರಬೇಕೋ ಆ ಥರ ಒಂದು ಬ್ರೇಕಿಂಗ್ನ ಕೊಟ್ಟಿದ್ದಾರೆ. ಕೊನೆಯದಾಗಿ ಇನ್ನೂ ಒಂದು ಈ ಸ್ಟೇರಿಂಗ್ ಆ್ಯಂಡ್ ಸೀಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ಅಗೇನ್ ಇದೊಂದು ಪರ್ಫೋರೇಟೆಡ್ ಸೀಟ್ ಆಗಿರೋದ್ರಿಂದ ನಿಮಗೆ ಒಳ್ಳೆ ಒಂದು ಕಂಫರ್ಟಬಲ್ ಸೀಟ್ ಇದೆ, ಒಳ್ಳೆ ಬ್ಯಾಕ್ ಸಪೋರ್ಟ್ ಆ್ಯಂಡ್ ಬೋಲ್ಸ್ಟರಿಂಗ್ ಕೂಡ ಕೊಟ್ಟಿದ್ದಾರೆ. ಆರಾಮಾಗಿ ನಿಮ್ಮನ್ನ ಒಂದು ಸೇಮ್ ಪ್ಲೇಸಲ್ಲಿ ಇಟ್ಕೊಂಡಿರುತ್ತೆ. ಅದ್ರ ಜೊತೆಗೆ ಈ ಒಂದು ಸ್ಟೇರಿಂಗಲ್ಲಿ ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಅಡ್ಜಸ್ಟ್ ಇದೆ, ಮತ್ತು ಸೀಟಲ್ಲಿ ಕೂಡ ಹೈಟ್ ಅಡ್ಜಸ್ಟೇಬಲ್ ಇರೋದ್ರಿಂದ ಒಂದು ಕಮಾಂಡಿಂಗ್ ಪೊಸಿಷನ್ನ ನೀವು ಆರಾಮಾಗಿ ಕಂಡ್ಕೊಳ್ಬೋದು. ಸೊ ಅದರಿಂದ ನಿಮ್ಮ ಡ್ರೈವಿಂಗ್ ಪೊಸಿಷನ್ ಏನಿದೆ ಅದು ಈಸಿ, ತುಂಬ ಒಂದು ನಿಮಗೆ ಸೂಟ್ ಆಗೋ ಥರ ಪೊಸಿಷನ್ನ ಕಂಡ್ಕೊಳ್ಳೋದಕ್ಕೆ. ಇನ್ನು ಕೊನೆಯದಾಗಿ ಇದರ ಒಂದು ಸೇಫ್ಟಿ ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಇದು 5 ವೇರಿಯಂಟಲ್ಲಿ ಅವೈಲೇಬಲ್ ಇದೆ. 5 ವೇರಿಯಂಟ್ಗೆ ನಿಮಗೆ ಸಾಕಷ್ಟು ಸೇಫ್ಟಿ ಫೀಚರ್ಸ್ನ ಕೊಟ್ಟಿದ್ದಾರೆ. ನಿಮಗೆ ಒಂದು 6 ಏರ್ ಬ್ಯಾಗ್ಸ್ ಆಗಿರ್ಬೋದು, ಇಲ್ಲಾಂತಂದರೆ ವೆಹಿಕಲ್ ಸ್ಟೆಬಿಲಿಟಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇಲ್ಲಾಂದರೆ ಬ್ರೇಕ್ ಅಸಿಸ್ಟ್ ಒಂದು ಫೀಚರ್ ಆಗಿರ್ಬೋದು, ಇಲ್ಲಾಂದರೆ ಒಂದು ಹಿಲ್ ಡಿಸೆಂಟ್ ಕಂಟ್ರೋಲ್ ಆಗಿರ್ಬೋದು. ಇದೆಲ್ಲ ಒಂದು ಸೇಫ್ಟಿ ಫೀಚರ್ಸ್ನಿಂದ ಇದೊಂದು ಒಂದು ಸೇಫ್ ಕ್ಯಾಬಿನ್ ಅಂತ ಕಿಯಾ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಬಟ್ ಇದರ ಒಂದು ಸೇಫ್ಟಿ ರೇಟಿಂಗ್ ಅಂದರೆ ಗ್ಲೋಬಲ್ ಎನ್ಕ್ಯಾಪ್ ಸೇಫ್ಟಿ ರೇಟಿಂಗ್ ಏನಿದೆ ಅದು ಇನ್ನೂ ಆಗಿಲ್ಲ. ಅದಾದಮೇಲೆ ಡೆಫಿನೆಟ್ಲಿ ನಮಗೆ ಇದರ ಒಂದು ಕನ್ಸ್ಟ್ರಕ್ಷನ್ ವೈಸ್ ಯಾವ ಥರ ಒಂದು ಸೇಫ್ಟಿ ಕೊಡುತ್ತೆ ಅಂತ ಮುಂದೆ ಗೊತ್ತಾಗುತ್ತೆ. ಬಟ್ ಇನ್ ಟರ್ಮ್ಸ್ ಆಫ್ ಡ್ರೈವಬಿಲಿಟಿ ಒಂದು ಸಾಲಿಡ್ ಆ್ಯಂಡ್ ಸ್ಟೇಬಲ್ ಫೀಲ್ ಇದೆ. ನೆಕ್ಸ್ಟ್ ಫೈನಲಿ ಇದರ ಒಂದು ಎನ್ ವಿ ಎಸ್ ಲೆವೆಲ್ಸ್ ಬಗ್ಗೆ ಮಾತಾಡ್ತೀನಿ. ಇದು ಒಂದು ಎನ್ ವಿ ಎಸ್ ಲೆವೆಲ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಕಿಯಾ ಅವರು ಆ್ಯಕ್ಚುಲಿ ತುಂಬ ವರ್ಕ್ ಮಾಡಿದ್ದಾರೆ ಅಂತ ಅನಿಸ್ತು ನನಗೆ. ಇದರಲ್ಲಿ ಎನ್ ವಿ ಎಚ್ ಲೆವೆಲ್ ಚೆನ್ನಾಗಿದೆ, ತುಂಬ ಎಕ್ಸಲೆಂಟ್ ಆಗಿದೆ ಅಂತ ಹೇಳೋಕ್ಕೋಗಲ್ಲ, ಚೆನ್ನಾಗಿದೆ. ಇಂಜಿನ್ ನಾಯ್ಸ್ ಅವಾಗವಾಗ ಒಂದು ಹೈಯರ್ ಆರ್ ಪಿ ಎಮ್ಸಲ್ಲಿ ಕ್ಯಾಬಿನ್ ಒಳಗಡೆ ಬರುತ್ತೆ. ಬಟ್ ಎಸ್ಪೆಷಲಿ ನೀವು ಎ ಸಿ ಯೂಸ್ ಮಾಡಿಕೊಂಡು ಮತ್ತು ಇದರ ಒಂದು ಸ್ವೀಟ್ ಸೌಂಡಿಂಗ್ ಆಡಿಯೋ ಸಿಸ್ಟಮ್ ಯೂಸ್ ಮಾಡ್ತಾ ಇತ್ತು ಅಂತಂದರೆ ನಿಮಗೆ ಆಚೆ ಇರೋ ಒಂದು ನಾಯ್ಸ್ ಏನು ಕೇಳಿಸುತ್ತೆ ಅದು ಕ್ಯಾಬಿನ್ ಒಳಗಡೆ ಬರದೇ ಇರೋ ಥರ ನೋಡ್ಕೊಳುತ್ತೆ ಖಂಡಿತ. ಅದ್ರ ಜೊತೆಗೆ ಈ ಒಂದು ಸ್ಮಾರ್ಟ್ ಏರ್ ಪ್ಯೂರಿಫೈಯರ್ ಏನಿದೆ ಅದರಿಂದ ನೀವು ಯು ಕೆನ್ ಬ್ರೀತ್ ಬೆಟರ್ ಆ್ಯಸ್ ವೆಲ್. ಸೊ ನಿಮ್ಮ ಒಂದು ಓವರ್ಆಲ್ ಎಕ್ಸ್ಪೀರಿಯನ್ಸ್ ಏನಿದೆ ಈ ಕಾರ್ದು ಡ್ರೈವ್ ಮಾಡಿದಾಗ ಇಲ್ಲಾಂದರೆ ಇದರಲ್ಲಿ ಟ್ರಾವೆಲ್ ಮಾಡಿದಾಗ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಆಡಿಯನ್ಸ್ ಈ ಒಂದು ಸೆಗ್ಮೆಂಟ್ನಲ್ಲಿ ಯಾವ ಥರ ಒಂದು ಫೀಚರ್ಸ್ ಮತ್ತು ಪ್ರಾಕ್ಟಿಕ್ಯಾಲಿಟಿ ಮತ್ತು ಒಂದು ಯೂಸಬಲ್ ಥರ್ಡ್ ರೋನ ಎಕ್ಸ್ಪೆಕ್ಟ್ ಮಾಡ್ತಾರೋ ಆ ಥರ ಒಂದು ಫೀಚರ್ಸ್ನ ಕಿಯಾ ಅವರು ಈ ಕಾರನ್ಸಲ್ಲಿ ಕೊಟ್ಟಿದ್ದಾರೆ. ಬಟ್ ಇವೆಲ್ಲದ್ರ ಮೇಲೆ ಒಂದು ಫ್ಯಾಕ್ಟರ್ ಇದೆ, ಅದು ಪ್ರೈಸಿಂಗ್. ಕಿಯಾ ಅವರು ಆಗಲೇ ನಾನು ಹೇಳ್ದಂಗೆ ಈ ಕಾರನ್ಸ್ನ ಇನ್ನೂ ಬಿಡುಗಡೆ ಮಾಡಿಲ್ಲ, ನೆಕ್ಸ್ಟ್ ಮಂತ್ನಂತೆ ಬಿಡುಗಡೆ ಮಾಡ್ತಾರೆ. ಬಟ್ ನಮ್ಮ ಪ್ರಕಾರ ಈ ಒಂದು ಫೀಚರ್ಸ್ ಮತ್ತು ಕ್ಯಾಬಿನ್ನೆಲ್ಲ ನೋಡಿದಾದ್ಮೇಲೆ ಅರೌಂಡ್ 16-20 lakh ಎಕ್ಸ್ ಶೋರೂಮ್ನಂತೆ ಬಿಡುಗಡೆ ಆಗ್ಬೋದು. ನಿಮಗೆ ಈ ಒಂದು ಕಾರ್ ನೋಡಿ ಏನನ್ನಿಸ್ತು ಅಂತ, ಇದರ ಒಂದು ಫೀಚರ್ಸ್ ನೋಡಿ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್. ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್.